ಗುಡ್ ಮಾರ್ನಿಂಗ್ ಎಲ್ರಿಗೂ. ಟೈಮ್ 5 ಗಂಟೆ, ಕೆಳಗೆ ಇಳಿದು ಬಂದು 5 ನಿಮಿಷ ಆಯ್ತು ಕ್ಯಾಮ್ರಾ ತಗೊಳ್ಳೋಷ್ಟರಲ್ಲಿ. ನಮ್ ಸೀಸುಗೆ ಮುದ್ದು ಮಾಡದೆ ಇದ್ರೆ ಗುಡ್ ಮಾರ್ನಿಂಗ್ ಆಗೋದೇ ಇಲ್ಲ. ಅವನಿಗೆ ಅವನ ಹತ್ರ ಒಂದ್ 2 ನಿಮಿಷ ಕಳಿಲೇಬೇಕು. ಹಾಗೆ ನನ್ನ ಫಸ್ಟ್ ಮೀಲ್ ಅಂದ್ರೆ ನೀರು, ತಣ್ಣೀರು. ನಾನು ಯಾವುದೇ ರೀತಿ ಬಿಸಿನೀರ್ನ ಎದ್ದ ತಕ್ಷಣ ಕುಡಿಯಲ್ಲ, ಯಾಕಂದ್ರೆ ನನಗೆ ನನ್ನ ಹೆಲ್ತಿಗೆ ಸರಿ ಹೋಗಲ್ಲ. ಸೊ ನಾನು ಫಸ್ಟ್ ತಣ್ಣೀರಿಂದ ಸ್ಟಾರ್ಟ್ ಮಾಡ್ತೀನಿ. ಬಿಫೋರ್ ಬ್ರಷಿಂಗ್, ರಾತ್ರಿ ಬ್ರಷ್ ಮಾಡಿ ಮಲಗಿದ್ರೆ ನೀವು 1 ಗ್ಲಾಸ್ ತಣ್ಣೀರನ್ನ ಧಾರಾಳವಾಗಿ ಕುಡಿಬಹುದು. ನಾನು ತಣ್ಣೀರು ಕುಡಿದು, ಇದು ನೋಡಿ ರಾತ್ರಿ ರಾಣಿ ಹೂವು, ತಣ್ಣೀರು ಕುಡಿದು ಹಾಗೆ ಬ್ರಷ್ ಮಾಡಿಕೊಂಡು ಫ್ರೆಶ್ ಆಗಿ ಬರೋ ಅಷ್ಟರಲ್ಲಿ 5:20 ಆಗ್ಬಿಡ್ತು. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನೆದ್ದು ನೀವು ನೋಡ್ದಂಗೆ ನೀರು ಕುಡಿದು ಸೀಸರ್ನ ಆಚೆ ಕರ್ಕೊಂಡು ಹೋಗಿ ಬಂದು ಫ್ರೆಶ್ ಆಗಿ ಬಂದೆ. ಸೊ 15 ಮಿನಿಟ್ಸ್ ಆಯಿತು. ಈಗ ಹೊರಗಡೆ ಹೋಗಿ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬರ್ತೀನಿ. ಸೊ ನೆಕ್ಸ್ಟ್ ನಾನೇನು ತಿಂತೀನಿ ಅಥವಾ ಏನು ಕುಡಿತೀನಿ ಅಂತ ನೀವು ನೋಡ್ತಾ ಹೋಗಿ. ಹೊರಗಡೆ ಗುಡಿಸಿ ರಂಗೋಲಿ ಹಾಕಿದ್ನಲ್ಲ, ಇದನ್ನ ವಿಡಿಯೋ ತೆಗ್ದಾಗ ಆಲ್ರೆಡಿ ಹಾಲು ತಂದಿಟ್ಟ ಮೇಲೆ ಈ ವಿಡಿಯೋ ತೆಗ್ದೆ, ಯಾಕಂದ್ರೆ ಮರ್ತ್ಬಿಟ್ಟೆ ತೆಗೆಯೋದು. ನೀವು ನೋಡು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಒಳಗಡೆ ಬಂದೆ. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ತಿರಲ್ವಾ, ಹೇಗೆ ಟೈಮ್ ಪ್ರಕಾರ ನಡ್ಕೊಂಡ್ರೆ ಹೇಗೆ ಕೆಲಸಗಳು ಬೇಗ ಬೇಗ ಆಗತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಹೊರಗಿನ ಕೆಲಸ ಎಲ್ಲ ಆಯಿತು, ಇವಾಗ ಹಾಲು ತೊಗೊಂಬರಕ್ಕೆ ಹೋಗ್ತೀನಿ. ನಂದೇ ಡ್ಯೂಟಿ ಇದು. ಬ್ಯಾಗ್ ತೊಗೊಂಡು 5 ಮಿನಿಟ್ಸ್ ಅಷ್ಟೆ, ಹಾಲು ತೊಗೊಂಡು ಬಂದು ನೆಕ್ಸ್ಟ್ ನಾನು ಏನು ಕೆಲಸಗಳಿದೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಲು ತಂದಿಟ್ಬಿಟ್ಟು ನಾನು ಈಗ ಈ 3 ಪ್ಯಾಕೆಟ್ಸ್, ನಾನು 1.5 ಲೀಟ್ರ್ ತಂದಿರ್ತೀನಿ ಹಾಲು. ಮನೇಲಿ ಆಲ್ರೆಡಿ ಮಿಕ್ಕಿತ್ತು ಅಂದ್ರೆ ಇಲ್ಲಾಂದ್ರೆ 2 ಲೀಟ್ರ್ ತಂದಿರ್ತೀನಿ. ನೈಟ್ ಎಲ್ಲರೂ ಹಾಲು ಕುಡಿಯೋ ಅಭ್ಯಾಸದಿಂದ ಹಾಲು ಬೇಕಾಗತ್ತೆ ಜಾಸ್ತಿ. ಸೊ ನಾನು ಮೊಸರು ತರಲ್ಲ, ಮೊಸರನ್ನ ಮನೇಲೆ ಎಪ್ಪಾಕ್ತೀನಿ. ಮೊದಲೆಲ್ಲ ಹಳ್ಳಿ ಹಾಲೆ, ಮನೆ ಹಾಲೆ ಸಿಗ್ತಾ ಇತ್ತು. ಇವಾಗ ಕರೋನಾ ಬಂದಾಗಿಂದ ಅವರು ಕೊಡ್ತಾ ಇಲ್ಲ, ನಾನು ತಗೊಳ್ತಾ ಇಲ್ಲ, ನಂಗೆ ಆಗ್ಬಿಟ್ಟಿದೆ. ಇವಾಗ ಹಾಲು ತೆಗೆದಿಟ್ಟು ಕಾಯಿಸಕ್ಕೆ ಇಟ್ಟಿಲ್ಲ ಇನ್ನು, ಡಸ್ಟ್ಬಿನ್ ಎಂಪ್ಟಿ ಮಾಡ್ಕೊಂಬರ್ಬೇಕು. ನಿಮ್ಗೆಲ್ಲ ಲಕ್ಕಿಲಿ ವೆಟ್ ಮೀನ್ಸ್ ಡ್ರೈ ಕಸ ಹಾಗೆ ಹಸಿ ಕಸನ ಸಪ್ರೇಟ್ ಮಾಡಿ ಹಾಕೋಕೆ ನಿಮ್ಗೆ ಮನೆ ಹತ್ರನೇ ಬರ್ತಾರೆ, ಬಟ್ ನಮ್ಗೆ ಇದಾದೃಷ್ಟ ಎಲ್ಲ ಮನೆ ಪಕ್ಕದಲ್ಲೇ ಮುನ್ಸಿಪಾಲಿಟಿ ಅವರು ಟ್ಯಾಂಕ್ ಇಟ್ಟಿರ್ತಾರೆ, ಅಲ್ಲೋಗಿ ನಾವು ಡಂಪ್ ಮಾಡಿ ಬರಬೇಕು. ಸೊ ಇದು ಕೆಲಸ ಕೂಡ ನನಗೆ 7 ಗಂಟೆಗೆ ಮುಂಚೆ ಎಲ್ಲ ಆಗಬೇಕು. ಅದೆಲ್ಲ ಕಸ ಎಲ್ಲ ಹಾಕಿ ಬಂದೆ. ಬಂದು ಇವಾಗ ನಾನು ಹಾಲಿನ ಪ್ಯಾಕೆಟ್ಸ್ನ ತೊಳೆದ್ಬಿಟ್ಟು, ನೀವು ನೋಡಿ ಹಾಲಿನ ಪ್ಯಾಕೆಟ್ಸ್ ತೊಳೆಯೋದಾ ಅಂದ್ರೆ, ಹೌದು ಈ ಕರೋನಾ ಬಂದಾಗಿಂದ ಏನ್ ಮುಟ್ತೀವೋ ಎಲ್ಲದನ್ನ ತೊಳೆಯೋದಾಗಿದೆ. ಸೊ ಅಲ್ಲಿ ತೆಗ್ದಿಟ್ಟಲ್ವಾ ಆ ಬ್ಯಾಗ್ನ ರೆಗ್ಯುಲರ್ ಆಗಿ ಹಾಲು ತರಕ್ಕೆ ಯೂಸ್ ಮಾಡೋದಂತ ಅದನ್ನ ಅಲ್ಲೇ ಹಾಕ್ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಅದನ್ನ ತೆಗೆಯೋದು. ಈ ಹಾಲಿನ ಪ್ಯಾಕೆಟ್ಗಳಿಗೆ ಸ್ವಲ್ಪ ನಾನು ಏನು ಪಾತ್ರೆ ತೊಳಿತೀನಲ್ವಾ ಆ ಲಿಕ್ವಿಡ್ನೇ ಹಾಕ್ಬಿಟ್ಟು 3 ಪ್ಯಾಕೆಟ್ನ ತೊಳೆದು ಇವಾಗ ಕಾಯಿಲಿಕ್ಕೆ ಇಡ್ತೀನಿ. ಹಾಲು ಕಾಯಿಸೋಕೆ ಇಟ್ಬಿಟ್ಟು ಏನು ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಗೊತ್ತಾ, ಆ ಕಡೆ ಒಂದು ಕೆಲಸ ಆಗ್ತಾ ಇರುವಾಗ ಇನ್ನೊಂದು ಕೆಲಸನ ಬೇಗ ಬೇಗ ನಾವು ಮಾಡ್ಕೋಬೇಕಾಗತ್ತೆ, ಅದನ್ನೇ ನಾ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ಹಾಗೆ ನಮ್ಮ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಲಾಸ್ಟ್ ಇಯರ್ ಒಂದು ಮಾತನ್ನ ಹೇಳಿದ್ರು, ಹಾಲು ಪ್ಯಾಕೆಟ್ ಯೂಸ್ ಮಾಡುವಾಗ ಆ ಮೇಲ್ ಕಟ್ ಮಾಡ್ತೀವಲ್ಲ ಅದನ್ನ ಕಟ್ ಮಾಡಿ ಬೀಳಿಸ್ಬೇಡಿ ಕೆಳಗೆ ಅಂತ, ಅದರಲ್ಲೇ ಬಿಡಿ, ಕಟ್ ಮಾಡಿ ಮುಕ್ಕಾಲು ಭಾಗ ಕಟ್ ಮಾಡಿ ಅದರಲ್ಲೇ ಬಿಡಿ. ಸೊ ಅವಾಗ ಆ ಪೀಸು ಬಿದ್ದಿದ್ದು ದನ ಕರುಗಳು ತಿಂದು ಸಾಯಲ್ಲ, ಅಥವಾ ಏನಾಗುತ್ತೆ ರೀಸೈಕ್ಲಿಂಗ್ ಮಾಡುವಾಗ ಆ ಪೀಸ್ ಕೂಡ ಅದ್ರ ಜೊತೆನೆ ಹೋಗ್ಬಿಡುತ್ತೆ. ಏನ್ ಮಾಡ್ತಾರೆ, ನಾ ದೊಡ್ಡ ದೊಡ್ಡ ಪ್ಯಾಕೆಟ್ನ ಆರಿಸ್ಕೊಂಡ್ ಬಿಟ್ಟು ರೀಸೈಕ್ಲಿಂಗ್ ತಗೊಂಡೋಗ್ತಾರೆ, ಬಟ್ ಆ ತುಂಡು ಬಿದ್ದಿರುತ್ತಲ್ವ ಆ ತುಂಡು ಪ್ರಾಣಿ ಪಕ್ಷಿಗಳಿಗೆ ಸಿಗಾಕೊಡೋದು ತುಂಬಾ ಕಷ್ಟ ಆಗ್ಬೋದು. ಆದ್ರಿಂದ ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ. ಹಾಗೆ ಪಾತ್ರೆ ಎಲ್ಲ ರಾತ್ರಿ ತೊಳೆದಿಟ್ಟಿರು, ಯಾವ ಎಲ್ಲದನ್ನು ಇವಾಗ ಜೋಡಿಸ್ಕೋಬೇಕು ನಾನು, ನೀವು ನೋಡ್ತಾ ಹೋಗಿ. ಹಾಗೆ ಡಸ್ಟ್ಬಿನ್ ತೆಗ್ದು ಬಂದಲ್ಲ, ಇದಕ್ಕೆ ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ನಾನೊಂದು ನ್ಯೂಸ್ ಪೇಪರ್ನ ಹಾಕಿದ್ದೀನಿ ನೋಡಿ. ಇದು ಆಲ್ರೆಡಿ 15 ಡೇಸ್ ಇಂದ ಇದೆ, ಅದಕ್ಕೊಂದು ಆರ್ಗ್ಯಾನಿಕ್ ರೀಸೈಕಲ್ ಆಗುವಂತ ಕವರ್ನ ಹಾಕಿದ್ದೀನಿ. ಸೊ ಫಾಸ್ಟ್ ಮೋಷನ್ ಅಲ್ಲಿ ನಿಮ್ಗೆ ನನ್ನ ಪಾತ್ರೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋತೀನಿ, ಯಾಕಂದ್ರೆ ಬೋರ್ ಆಗ್ಬೋದು. ಹಾಗಾಗಿ ಎಲ್ಲದನ್ನು ಫಾಸ್ಟ್ ಮೋಷನ್ ಅಲ್ಲಿ ಇವಾಗ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಲ್ಲಿ ಫಾಸ್ಟ್ ಮೋಷನ್ ನಾನು ಮಾಡ್ಬೋದು, ಬಟ್ ರಿಯಲ್ ಲೈಫ್ ಅಲ್ಲಿ ಆಗಲ್ಲ ಅಲ್ವಾ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ, ಆ ಟೈಮ್ ಅಲ್ಲಿ ನಮ್ಗೆ ಇರೋ ಟೈಮ್ ಅಲ್ಲಿ ನಾವು ಅದಷ್ಟು ಅರೇಂಜ್ ಮಾಡಿಕೊಂಡು ಹಾಲು ಕಾಯಿಸಿಟ್ಬಿಟ್ಟು ನೆಕ್ಸ್ಟ್ ನಾನು ನೆಕ್ಸ್ಟ್ ಕೆಲ್ಸಗಳಿಗೆ ಹೋಗ್ಬೇಕಾಗತ್ತೆ. ಸೊ ನೀವು ನೋಡಿ ಹೇಗೆ ಇದು ಸಾಧ್ಯ ಅಂತ ಎಲ್ಲರೂ ಕೇಳ್ತಿರಲ್ವಾ, ನನಗೆ ಹೇಗೆ ಸಾಧ್ಯ ಅಂತ ನಾನು ತೋರಿಸಿದ್ದೀನಿ. ಸೊ ನಿಮ್ಮ ಮನೆಗಳಿಗೆ ಅನುಕೂಲವಾಗಿ ನೀವು ಕೂಡ ನಿಮ್ಮ ಟೈಮ್ನ ಮ್ಯಾನೇಜ್ ಮಾಡ್ತಾ ಹೋಗಿ, ಹಾಗೆ ಅದೇ ರೀತಿ ನೀವು ಕೂಡ ನಡ್ಕೋತಾ ಹೋದ್ರೆ ಯಾವ ಕೆಲಸನೂ ಕಷ್ಟ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡ್ಬೋದು ಹಾಲು ಕಾಯ್ತಿದೆ, ಹಾಲನ್ನ ಇವಾಗ ಮುಚ್ಚಿಟ್ಟು ನಾನು ಬಿಸಿ ನೀರು ಕುಡಿಬೇಕು. ಇವಾಗ ಸೆಕೆಂಡ್ ಮೀಲ್, ನಾನು ವಾಕ್ ಹೋಗೋಕೆ ಮುಂಚೆ 1 ಗ್ಲಾಸ್ ಬಿಸಿ ನೀರು ಕುಡಿದು ಹೋಗ್ತೀನಿ. ಆ ಬಿಸಿ ನೀರಿಗೆ 1/2 ಲೆಮನ್ ಕೂಡ ಹಾಕೋತೀನಿ ನಾನು.
ನೀವು ನೋಡ್ಬೋದು, ಸ್ವಲ್ಪ ಡೀಟೇಲ್ ಆಗಿ ತೋರಿಸಿದ್ದೀನಿ, ಲೆಂದಿ ಆಗಿದೆ ವಿಡಿಯೋ, ದಯವಿಟ್ಟು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಏನು ಅಂತ. ಹಾಫ್ ಲೆಮನ್, ಫುಲ್ ಲೆಮನ್ ಕೂಡ ಹಾಕೋತಾರಂತೆ, ಬಟ್ ನನಗೆ ಹಾಫ್ ಎ ಮ್ಯಾಕ್ಸಿಮಮ್ ಅನ್ಸುತ್ತೆ, ಹಾಗೆ ನಾವು ಫುಲ್ ಲೆಮನ್ ಹಾಕಿಲ್ಲ. ಹಾಫ್ ಲೆಮನ್ ಸ್ಕ್ವೀಸ್ ಮಾಡಿಕೊಂಡು ಈಗ ಬೆಚ್ಚಗಿನ ನೀರು, ನಾನು ತುಂಬ ಬಿಸಿ ಕುಡಿಯಲ್ಲ, ಕಾಫಿ ಅಷ್ಟು ಬಿಸಿ ಬೇಡ, ಅದಕ್ಕಿಂತ ಒಂಚೂರು ಕಡಿಮೆ ನಾನು ಕುಡಿಯೋದು. ಸೊ ನಿಮಗೆ ಕುಡಿಲಿಕ್ಕೆ ಆಗಲ್ಲ, ತುಂಬ ಬಿಸಿ ಬಿಸಿ ನೋಡ್ಬೋದು ನೀವು. ಇದು ಸ್ವಲ್ಪ ಮುಕ್ಕಾಲು ಭಾಗ ಹಾಕಿ ನಾನು ತಣ್ಣೀರು ಮಿಕ್ಸ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ತರಲೆ ಮಾಡ್ತಾರೆ. ಅದನ್ನು ನನ್ನ ಸೆಕೆಂಡ್ ಡ್ರಿಂಕ್ ಅಂದರೆ ಲೆಮನ್ ವಾಟರ್. ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಗೆ ಹಾಫ್ ಲೆಮನ್ ಹಾಕಿದ್ದೀನಿ. ಇದು ನನ್ನ ಸೆಕೆಂಡ್ ಡ್ರಿಂಕ್, ಸೆಕೆಂಡ್ ಮೀಲ್ ಅಂತಲೇ ಹೇಳ್ಬೋದು. ಬರೀ ಇಷ್ಟೇನ ಅಂದ್ರೆ ಅಲ್ಲ, ಇದ್ರ ಜೊತೆಗೆ ಬಾದಾಮ್ ಕೂಡ ತೋರಿಸ್ತೀನಿ. ಹಾಗೆ ಬೇಗ ಬೇಗ ಬಾದಾಮಿ ಸಿಪ್ಪೆನೆಲ್ಲ ಸುಲಿದ್ಬಿಟ್ಟು, ಆರು ಬಾದಾಮಿ ನಾನು ತಿಂತೀನಿ, ಆರು ಬಾದಾಮಿ ನನ್ನ ಹಸ್ಬೆಂಡ್ ತಿಂತಾರೆ. ಸೊ ಆರು ಬಾದಾಮಿನ ನಾನು ಇವಾಗ ತಿಂತಾ ಬಿಸಿನೀರು ಕುಡಿತೀನಿ. ಸೊ ಆ ಬಾದಾಮಿ ನಮಗೆ ಸಿಕ್ಕಾಪಡೆ ಎನರ್ಜಿ ಕೊಡುತ್ತೆ. ಈಗ ನಾನು ವಾಕ್ ಮಾಡಕ್ ಹೋಗ್ಬೇಕು, ಸೊ ಅದಕ್ಕೆ ಎನರ್ಜಿ ಬೇಕೇ ಬೇಕು. ಆ ಬಾದಾಮಿ ಬದಲು ನೀವು ಯಾವ್ದಾದ್ರು ಫ್ರೂಟ್ಸ್ ಕೂಡ ತಿನ್ಬೋದು. ಇದೇ ಫಾಸ್ಟ್ ಮೋಷನ್ ಅಲ್ಲಿ ರವೆ ದೋಸೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ ರವೆ ದೋಸೆಗೆ ಏನೇನು ಬೇಕು ಅಲ್ಲ, ಅದನ್ನು ಮಿಕ್ಸರ್ ಕೂಡ, ಮಿಕ್ಸರ್ ಅಂದ್ರೆ ಇದು ನನ್ನ ಆಟಾ ನೀಡಿಂಗ್ ಜಾರ್, ಇದು ಚಪಾತಿ ಮಾಡ್ತೀವಲ್ಲ ಅದು, ಅದರಲ್ಲೇ ನಾನು ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಸಿ ಆಗುತ್ತೆ, ಯಾವುದೇ ಗಂಟಾಗಲ್ಲ. ಹಾಗಾಗಿ ರವೆಗೆ ಏನೇನು ಬೇಕು ಅಂತ ಎಲ್ಲ ಹಾಕಿ ರವೆ ದೋಸೆಗೆ ಮಿಕ್ಸ್ ಮಾಡಿ ಇಟ್ಟು ನಾನು ವಾಕಿಂಗ್ ಹೋಗೋಣ ಅಂತ ಯೋಚನೆ ಮಾಡಿ ಅದನ್ನ ಮಾಡಿದ್ದೀನಿ. ಸೊ ನಿಮಗೆ ರೆಸಿಪೀಸ್ ಎಲ್ಲ ಬೇಕಾಯ್ತು ಅಂದ್ರೆ ನನಗೆ ದಯವಿಟ್ಟು ಕೇಳಿ ಆಯ್ತಾ. ಈಗ ಇದ್ರ ಜೊತೆಗೆ ಅದನ್ನು ತೋರಿಸ್ತಾ ಹೋದ್ರೆ ತುಂಬಾನೇ ಲಾಂಗ್ ವಿಡಿಯೋ, ಸೂಪರ್ ಲಾಂಗ್ ವಿಡಿಯೋ ಆಗ್ಬಿಡುತ್ತೆ. ಹಾಗಾಗಿ ಫಾಸ್ಟ್ ಮೋಷನ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಹೋಪ್ಫುಲಿ ನಿಮ್ಗೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಹಾಗೆ ಇದಾದ್ಮೇಲೆ ಇನ್ನ 7 ಗಂಟೆ ಆಗಿಲ್ಲ, ಹಿತ್ಲ ಕಡೆ ಹೋಗಿ ನಾನು ಹಿತ್ಲ ಕಡೆ ಬೆಳೆದಿರೋ ಹೂಗಳನ್ನೆಲ್ಲ ನಾನು ಇವಾಗ ಹಾರ್ದಿಟ್ಟು ಪೂಜೆಗೆ ಆ ಹೂನ ತಟ್ಟೆಲಿ ಹಾಕಿ ನೀರು ಕ್ಷಿಮಿಸಿ ಹಾಗೆ ವಾಕ್ ಹೋಗ್ಬೇಕು. ಸೊ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಇಲ್ಲೆಲ್ಲ ಹೂ ಕಿತ್ತಿತ್ತು, ವಾಕಿಂಗ್ ಹೋಗೋಣ. ವಾಕಿಂಗ್ ಹೋದಾಗ ಅಲ್ಲೂ ನಮ್ಮ ಲೇಔಟ್ ಅಲ್ಲಿ ಕೂಡ ಹೂ ಇದೆ, ಸ್ವಲ್ಪ ಹೂ ಎಲ್ಲ ತಗೊಂಡು ಹಾಗೆ ವಾಕಿಂಗ್ ಮುಗಿಸ್ಕೊಂಡು ಬರೋಣ, ಆಮೇಲೆ ಸಿಗ್ತೀನಿ. ಎಷ್ಟು ವೆರೈಟಿ ಹೂ ಸಿಕ್ಕುತ್ತೆ ನಮ್ಮ ಹಿತ್ತಲಲ್ಲಿ, ಖುಷಿ ಆಗುತ್ತೆ. ಪೂಜೆ ಮಾಡಕ್ಕೆ ಎಷ್ಟು ಬೇಗ ಮಾಡ್ತೀನಿ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ಗೊತ್ತಾ. ನಿಮಗೂ ಕೂಡ ಖುಷಿ ಅನ್ಸುತ್ತೆ ಅಂತ ಅನ್ಕೋತೀನಿ. ಆ ಹೂವೆಲ್ಲ ನೋಡಿ, ಟೈಮ್ ನೋಡ್ಬೋದು, 7 ಗಂಟೆಗೆ 5 ನಿಮಿಷ ಇದೆ. ಇವತ್ತು ನನ್ನ ಮಗನ ತುಂಬ ರಿಕ್ವೆಸ್ಟ್ ಮಾಡಿ ನಾನು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದ್ರೆ ವಾಕ್ ಮಾಡುವಾಗ ವಿಡಿಯೋ ಯಾರು ತೆಗಿಬೇಕು, ಸೆಲ್ಫ್ ಮಾಡಕ್ಕೆ ತುಂಬ ಕಷ್ಟ ಆಗುತ್ತೆ, ಅದೊಂಥರ ಸೆಲ್ಫಿ ಮಾಡೋದು ವಿಡಿಯೋ ತೆಗಿಯೋಕೆ ಇಷ್ಟನೇ ಆಗಲ್ಲ. ಹಾಗೆ ಇದು ಲೇಔಟ್ನಲ್ಲಿ ಎಂಟ್ರೆನ್ಸ್ಗೆ ಬಿಟ್ಟಿರೋ ಒಂದು ಹೂವಿನ ಬಳ್ಳಿ, ಇದು ಶೋ ಪ್ಲಾಂಟ್ ಆಗಿ ತುಂಬ ಜನ ಯೂಸ್ ಮಾಡ್ತೀರ ನಂಗೆ ಗೊತ್ತು. ಸೊ ನಾನು ಇವಾಗ ವಾಕ್ ಸ್ಟಾರ್ಟ್ ಮಾಡ್ತೀನಿ. ನಾನು ನಿಮ್ಗೆ ಹೇಳೋದು ಅಷ್ಟೇ, ವಾಕಿಂಗ್ ಅಂತ ಮಾಡಿದ್ರೆ ಸುಮ್ಮನೆ ಗಾಳಿ ಕುಡಿಯೋಕ್ಕೆ ಬಂದಿದ್ದೀವಿ ಅಂತ ವಾಕ್ ಮಾಡಬಾರ್ದು. ಬ್ರಿಸ್ಕ್ ವಾಕ್ ಮಾಡಿದ್ರೆ ನಿಮಗೆ ಎಫೆಕ್ಟಿವ್ ಆಗಿ ಅಥವಾ ಏನಾದರೂ ಬೆನಿಫಿಟ್ ಸಿಕ್ಕೋದು. ಇವತ್ತು ಯಾಕೆ ಸೂರ್ಯ ಬಂದಿಲ್ಲ, ಯೂಶ್ವಲಿ 7 ಗಂಟೆಗೆ ಸೂರ್ಯ ಇರ್ತಾನೆ, ವಿಟಮಿನ್ ಡಿಗೋಸ್ಕರನೇ ನಾನು 7 ಗಂಟೆಗೆ ಬರೆದು ವಾಕಿಂಗ್ಗೆ. ಬನ್ನಿ ವಾಕಿಂಗ್ ಮುಗಿಸ್ಕೊಂಡು ಬಂದು ಮನೆಗೆ ಹೋಗೋಣ. ವಾಕ್ ಅಂದ್ರೆ ವಾಯು ವಿಹಾರ ಅಲ್ಲ, ವಾಕ್ ಅಂದ್ರೆ ಬ್ರಿಸ್ಕ್ ವಾಕ್. ನೀವು ಫ್ಯಾಟ್ ಬರ್ನ್ ಮಾಡ್ಬೇಕು ಅಂದ್ರೆ ಬ್ರಿಸ್ಕ್ ವಾಕ್ ಮಾಡಲೇಬೇಕು. ನಾನು ಸಿಕ್ಕಾಪಡೆ ವೇಟ್ ಗೇನ್ ಆಗಿದ್ದೀನಿ, ಫ್ಯಾಟ್ ಮೀನ್ಸ್ ಸಿಕ್ಕಾಪಡೆ ಆಗಿದೆ, ನಾ ಫ್ಯಾಟ್ ಬರ್ನ್ ಮಾಡಲೇಬೇಕು. ಸೊ ನಾನು ಸ್ಟಾರ್ಟ್ ಮಾಡಿದ್ದೀನಿ, ನನ್ನ ಪ್ಲಾನಿಂಗ್, ನನ್ನ ವರ್ಕೌಟ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ 100% ನಾನು ಇದನ್ನು ಫಾಲೋ ಮಾಡಿ ರಿಡ್ಯೂಸ್ ಮಾಡ್ತೀನಿ ಕೂಡ. ನೆಕ್ಸ್ಟ್ ನೀವು ಪೇಷನ್ಸ್ ಅಂತ ಕೇಳಿಸ್ಕೊಳ್ಳಿ ಆ ಬ್ಯೂಟಿಫುಲ್ ಮಾರ್ನಿಂಗ್ ನಾಯ್ಸ್ನ. ಹಾಗೆ ವಾಕಿಂಗ್ ಹೋದಾಗ ಅಲ್ಲಿ ಗಿಡದಲ್ಲಿ ಬಿಟ್ಟರೆ ಒಂದೆರಡು ಹೂಗಳನ್ನು ಕೂಡ ಕಿತ್ಕೊಂಡು ಬರ್ತೀನಿ. ವಾಕ್ ಮಾಡಿ ಬರುವಾಗ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕರು, ಅವ್ರನ್ನ ಭೇಟಿ ಮಾಡಿಸ್ತೀನಿ. ಹಲೋ, ನಾನು ವಾಕ್ ಬಂದಿದ್ದೆ ಲೇಔಟಲ್ಲಿ. ಇವತ್ತು ಅಶ್ವಿನಿ ನನ್ನ ಸಬ್ಸ್ಕ್ರೈಬರ್, ನಮ್ಮೂರವರೇ, ಬಟ್ ಭೇಟಿ ಆಗೇ ಇರಲಿಲ್ಲ ನಾನು. ಇವ್ರು ಸಿಕ್ಕರು, ಹಾಗೆ ಅವ್ರ ಸಿಸ್ಟರ್ ತೇಜಸ್ವಿನಿ ಅಂತ ರಾಣೆಬೆನ್ನೂರು ಅವರು, ಮೀಟ್ ಮಾಡಿ ಖುಷಿ ಆಯ್ತು. ಯಾಕಂದ್ರೆ ಈ ಆಟ್ ಟೈಮಲ್ಲಿ ಬೆಳಗ್ಗೆ 7 ಗಂಟೆಗೆ ಯಾರು ಸಿಗೋ ಚಾನ್ಸಸ್ಸೇ ಇಲ್ಲ. ಸೊ ತುಂಬ ಖುಷಿ ಆಯಿತು ನಿಮ್ಮಿಬ್ಬರನ್ನ ಭೇಟಿಯಾಗಿ. ಅಶ್ವಿನಿ ಇದೇ ಊರಲ್ಲಿದ್ದರೂ ಮೀಟ್ ಮಾಡೋಕ್ಕಾಗಿದ್ದಿಲ್ಲ ನೋಡಿ, ಅಚಾನಕ್ ಎಲ್ಲಿ ಭೇಟಿ ಆದ್ವಿ ಅಂತೇಳಿ. ತುಂಬ ದಿನ ನೋಡ್ಬೇಕು ನೋಡ್ಬೇಕು, ಅಲ್ಲೇ ಓಡಾಡಿದ್ರೆ ನೋಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಅಮ್ಮ ಬಂದಾಗ ಆಯ್ತು, ಬನ್ನಿ ಮನೆಗೆ ಅವಾಗ, ಇಲ್ಲಾಂದ್ರೆ ಅಮ್ಮ ಬಂದ ಕರ್ಕೊಂಬರ್ತೀರ ನೀವು. ಬನ್ನಿ ಮನೆಗೆ, ಬನ್ನಿ ಬೇಸಿನಿ ಮನೆಗೆ, ಇಲ್ಲ ಆಪೋಸಿಟ್ ರೋಡಲ್ಲಿ. ಬನ್ನಿ ಮನೆಗೆ, ಬಾಯ್.
ವಾಕ್ ಮಾಡಿ ಬಂದ ತಕ್ಷಣ ಮಾಡಿದ ಫಸ್ಟ್ ಕೆಲಸ ಚಟ್ನಿ ಮಾಡಿಬಿಟ್ಟೆ. ಚಟ್ನಿ ಮಾಡಿ ಮೇಡ್ ಬಂದಿದ್ರು ಅಂದ್ರೆ ಮನೆ ಕೆಲಸದ ಅಕ್ಕ ಬಂದಿದ್ರು, ಅವರು ಕಸ ಗುಡಿಸಿ ನೆಲ ನೆಲ ಒರೆಸೋ ಅಷ್ಟರಲ್ಲಿ ನಾನು ಚಟ್ನಿ ಮಾಡಿದೆ. ಚಟ್ನಿ ಮಾಡಿ ರವೆ ದೋಸೆಗೆ ಆಲ್ರೆಡಿ ರೆಡಿ ಮಾಡಿದ್ನಲ್ವಾ, ಪೂಜೆಗೆ ನಾನು ಅಲ್ಲಿಂದ ತಗೊಂಬಂದಿದ್ದು ಹೂಗಳನ್ನು ಸಹಿತ ಎಲ್ಲ ತಟ್ಟೆಲಿ ಪೂಜೆ ತಟ್ಟೆಲಿ ಹಾಕಿಟ್ಟು ನಾನು ಇವಾಗ ಸ್ನಾನಕ್ಕೆ ಹೋಗ್ಬೇಕು. ಸ್ನಾನಕ್ಕೆ ಹೋಗೋಕೆ ವೇಟ್ ಮಾಡ್ತಾ ಇದ್ದೀನಿ ಅಕ್ಕ, ಈ ಇವ್ರ ಕೆಲಸ ಮುಗಿಸಿ ಹೋದ ತಕ್ಷಣ ನಾನು ಸ್ನಾನಕ್ಕೆ ಹೋಗ್ಬೇಕು. ಯಾಕಂದ್ರೆ ಮನೇಲಿ ಏನಾಗುತ್ತಂದ್ರೆ ನಾಯಿ ಇರೋದ್ರಿಂದ ಹೆದರ್ತಾರೆ, ನಮ್ಮ ಸೀಸರ್ಗೆ ಇವರು ಹೆದರ್ಕೋತಾರೆ. ಸೊ ಹಾಗಾಗಿ ನಾನು ಅದು ಇಟ್ಕೊಳ್ಳೇಬೇಕು. ಸ್ನಾನ ಮುಗಿಸಿ ಬಂದೆ, ಇವಾಗ ಫಸ್ಟ್ ಮೋಷನಲ್ಲಿ ಪೂಜೆ. ನಾನು ಸಿಕ್ಕಾಪಡಿ ಪೂಜೆ ವೀಡಿಯೋಗಳನ್ನು ಹಾಕಿರೋದ್ರಿಂದ ನೀವು ಈ ಪೂಜೆ ವೀಡಿಯೋನ ಮಿಸ್ ಮಾಡ್ಕೊಳ್ಳಲ್ಲ ಅನ್ನೋದು ನನ್ನ ಭಾವನೆ. ಸೊ ಬೇಗ ಬೇಗ ಪೂಜೆನೂ ಮುಗಿಸ್ಕೊಂಡು, ಯಾಕಂದರೆ ಬ್ರೇಕ್ಫಾಸ್ಟ್ ಮಾಡಬೇಕು, ಮನೇಲಿರೋರಿಗೆಲ್ರಿಗೂ ಬ್ರೇಕ್ಫಾಸ್ಟ್ ಕೂಡ ಕೊಡೋದ್ರಿಂದ ನಾನು ಬೇಗ ಈ ಫಾಸ್ಟ್ ಮೋಷನಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಈ ನಾನು ಹೇಳ್ದಂಗೆ ಈ ವೆರೈಟಿ ವೆರೈಟಿ ಹೂಗಳಿದ್ರೆ ಪೂಜೆ ಮಾಡೋಕ್ಕೊಂದು ಡಿಫ್ರೆಂಟ್ ಖುಷಿನೇ ಅಂತಾನೆ ಹೇಳ್ಬೋದು. ಹಾಗೆ ಡಯಟ್ ಮಾಡೋರು ಎಲ್ರಿಗೂ ಆಲ್ ದ ಬೆಸ್ಟ್. ದಯವಿಟ್ಟು ಕ್ರಿಟಿಸೈಸ್ ಮಾಡೋಕೆ ಮುಂಚೆ ನಾನು ಹೇಳೋದಿಷ್ಟೇ, ಇದು ನನ್ನ ಲೈಫ್ ಸ್ಟೈಲ್, ನಾನು ನನ್ನ ಲೈಫ್ ಸ್ಟೈಲ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಲೈಫ್ ಸ್ಟೈಲಿಂದ ನಾನು ವೆಯ್ಟ್ ರೆಡ್ಯೂಸ್ ಮಾಡ್ತೀನಿ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ನಾನು ನಿಮಗೆಲ್ಲ ಹೇಳೋದು, ನಿಮ್ಮ ಮನೆಯ ವಾತಾವರಣಕ್ಕೆ ಅನುಗುಣವಾಗಿ, ನಿಮ್ಮ ಮನೆಯವರ ಎಲ್ಲರ ಪ್ರೋತ್ಸಾಹಕ್ಕೆ ಅನುಗುಣವಾಗಿ ನೀವು ನಿಮ್ಮ ರುಟೀನ್ನ ಫಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಚಾರ್ಟ್ನ ಫಾಲೋ ಮಾಡಿ. ನೀವು ಮೆಂಟಲಿ ಫಸ್ಟ್ ಪ್ರಿಪೇರ್ ಆಗಿಬಿಟ್ರೆ ಅರ್ಧ ಕೆಲಸ ಆಯಿತು. ಓಕೆ, ನೀವು ಮೆಂಟಲಿ ಪ್ರಿಪೇರ್ ಆದರೆ ನೀವು ಅರ್ಧ ಮುಗೀತು ನಿಮ್ಮದು ಫಾಲೋ ಮಾಡೋ ಡಯಟ್ ಅಂತ ಅನ್ಕೊಂಬಿಡಿ, ಆಯಿತಾ? ಆ ಮನ್ಸು ಗಟ್ಟಿ ಮಾಡ್ಕೊಂಡು ಮಾಡಿದ್ರೆ ಯಾವ ಕೆಲಸನೂ ಅಸಾಧ್ಯ ಅಲ್ಲ. ಬನ್ನಿ, ಇವಾಗ ಬೇಗ ಪೂಜೆ ಕೂಡ ಆಯಿತು, ನೆಕ್ಸ್ಟ್ ಏನಂತ ನಾನು ನಿಮ್ಗೆ ಹೇಳ್ತೀನಿ. ಆದರೆ ಟೈಮ್ ನೋಡ್ಕೊ, ಇವಾಗ ಏನಂದರೆ 8:30 ಆಗಿದೆ, 8:30 8:30 ಆಗಿದೆ. ಸೊ ಪೂಜೆ ಬೇಗ ಮುಗಿಸ್ಕೊಂಡ್ರೆ ನಾನು ಅವ್ರಿಗೆಲ್ಲ ತಿಂಡಿ ಕೊಡ್ಬೋದು ಅಂದ್ಕೊಂಡು ಪೂಜೆ ಕಾರ್ಯಕ್ರಮ ಬೇಗ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲ ತುಂಬ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ, ನಂಗೆ ತುಂಬ ತುಂಬ ಗೊತ್ತು ನಂಗೆ. ಯಾಕಂದ್ರೆ ರುಟೀನ್ ವಿಡಿಯೋ ಮಾಡ್ರಿ, ನಿಮ್ಮ ಡೈಲಿ ರುಟೀನ್ ಮಾಡಿ. ನಿಜವಾಗ್ಲೂ ನನ್ಗೆ ಕಂಫರ್ಟಬಲ್ ಇಲ್ಲ ಪ್ರತಿದಿನದ ರುಟೀನ್ ಏನ್ ತೋರಿಸ್ಲಿ ಅಂತ ಅನ್ಸುತ್ತೆ. ನೀವೆಲ್ಲ ಹೇಗೆ, ನಿಮ್ಮಂಗೆ ನಾನು ಕೂಡ ಒಬ್ಬ ಕಾಮನ್ ಪರ್ಸನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಏನಂದ್ರೆ ನಾನು ಸಿಸ್ಟಮ್ಯಾಟಿಕ್ ಆಗಿ ನನ್ನ ಲೈಫ್ ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಇದೆ. ಯಾಕಂದ್ರೆ ತುಂಬಾ ಜನ ಇನ್ಸ್ಪೈರ್ ಆಗಿ ಆ ಇರೋ ಒಂದ್ 10 ಜನದಲ್ಲಿ ಒಬ್ಬರಾದ್ರೂ ಫಾಲೋ ಮಾಡಿದಾಗ ತುಂಬಾ ಖುಷಿ ಸಿಗುತ್ತೆ. ಹಾಗಾಗಿ ನಾನು ಇದನ್ನ ಇವತ್ತು ತುಂಬಾ ಕಷ್ಟ ಆಯ್ತು ನನಗೆ ಈ ವಿಡಿಯೋನ ಶೂಟ್ ಮಾಡಕ್ಕೆ. ಯಾಕಂದ್ರೆ ಪೂರ್ತಿ ದಿನ ಕ್ಯಾಮ್ರಾ ಇಟ್ಕೊಂಡೆ ನನ್ನ ಲೈಫ್ನ ಲೀಡ್ ಮಾಡೋದು ತುಂಬಾ ಕಷ್ಟ. ಅದು ನನಗೆ ಡಿಸ್ಟರ್ಬೆನ್ಸ್ ನನ್ನ ಪರ್ಸನಲ್ ಲೈಫ್ಗೆ, ನಾನು ಅದನ್ನ ಇಷ್ಟಪಡಲ್ಲ. ಆದ್ರೆ ಒಮ್ಮೆ ಮಾಡ್ಬಿಡೋಣ ಈ ಪ್ರಯತ್ನ, ಮಾಡಿದ್ರೆ ನಿಮ್ಗೆಲ್ಲರಿಗೂ ನನ್ನ ಲೈಫ್ ಸ್ಟೈಲ್ ಗೊತ್ತಾಗತ್ತೆ ಅಂತ ಅನ್ಕೊಂಡು ಇವತ್ತು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಇದು ನೋಡಿ, ಲಕ್ಷ್ಮಿ ಗಣಪತಿ ಸರಸ್ವತಿ ಮಧ್ಯದಲ್ಲಿರೋದು, ಇಸ್ ಹೊಸ ಅಡಿಷನ್ ಅಂತಾನೆ ಹೇಳ್ಬೋದು ನಮ್ಮ ದೇವರ ಮನೆಗೆ. ಸೊ ದೇವ್ರ ಮನೆ ವಿಡಿಯೋ ಮಾಡಿದಾಗ ಡೀಟೇಲ್ ಆಗಿ ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ. ಇನ್ನೊಮ್ಮೆ ಪೂಜೆ ಎಲ್ಲ ಮುಗೀತು, ನೀವು ಕೂಡ ಮಂಗಳಾರತಿ ತಗೊಂಡ್ಬಿಡಿ. ಬೇಗ ಮಂಗಳಾರತಿ ತಗೊಂಡ್ರೆ ಬೇಗ ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು ನನ್ನ ಜೊತೆ. ಹಾಯ್, ವಾಕಿಂಗ್ ಆಯಿತು, ಸ್ನಾನ ಆಯಿತು, ಪೂಜೆ ಆಯಿತು, ಈಗ ಬ್ರೇಕ್ಫಾಸ್ಟ್ ಟೈಮ್. ಸೊ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಿಮ್ಗೆ ಹೇಳ್ತಾ ಇದ್ದಷ್ಟೇ, ಆದಷ್ಟು 8:00 8:30 ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮಾಡಿ. ಸೊ ಡಯಟಿಗೆ ಇದು ತುಂಬ ಯೂಸ್ಫುಲ್. ಟೈಮಿಂಗ್ಸ್ ಕೀಪ್ ಅಪ್ ಮಾಡಿದ್ರೆ ಮಾತ್ರ ನೀವು ಕ್ಯಾಲೋರೀಸ್ನ ಬರ್ನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದು ರಿಚ್ ಪ್ರೋಟೀನ್ಸ್ ಇರಬೇಕು, ಹಾಗೆ ಬೆಳಿಗ್ಗೆ ಹೋಗಿ ಫ್ರೂಟ್ಸ್ ತಗೊಳ್ಳೋದನ್ನ ಮರಿಬೇಡಿ. ನಾನು ಇವಾಗ ತೋರಿಸ್ತೀನಿ ನಾನೇನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ 11:30 ಅಷ್ಟರಲ್ಲಿ ಒಂದು ಮಿಡ್ ಸ್ನ್ಯಾಕ್ ಇರುತ್ತೆ, ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದೋಸೆ ಹಾಕ್ತೀನಿ ಇವಾಗ. ರವೆ ದೋಸೆ ದಿಢೀರ್ ಅಂತ ಮಾಡ್ಬೋದು, ಬೇಗನೂ ಆಗುತ್ತೆ, ಹಾಗೆ ಈಸಿ ಕೂಡ. ರವೆ ದೋಸೆ ನಾನು ಒಂದೇ ದೋಸೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಲ್ಲಿ ತಿನ್ನೋದು. ಏನಪ್ಪ ಒಂದ್ ಸಾಕಾಗಲ್ಲ ನಮ್ಗೆ ಅಂದ್ರೆ, ಇಲ್ಲ ನನ್ನ ಡಯಟ್ ರುಟೀನ್ ನ ಫಾಲೋ ಮಾಡಿ ಕಡಿಮೆ ತಿನ್ಬೇಕು ಅಂತಲ್ಲ, ಸ್ಪ್ಲಿಟ್ ಮಾಡಿ ತಿನ್ನೋದನ್ನೇ ಅವಾಗವಾಗ ತಿನ್ಬೇಕು ಅನ್ನೋದೇ ಈ ಡಯಟ್, ನನ್ನ ಒಂದು ಡಯಟ್ ಪ್ಲಾನಿಂಗ್. ಓಕೆ ನೋಡಿ, ಸೂಪರ್ ಆಗಿ ಬಂದಿದೆ ರವೆ ದೋಸೆ, ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ನಮ್ಮನೇಲಿ. ಈ ಒಂದು ದೋಸೆ ಕಾಯಿ ಚಟ್ನಿ ಜೊತೆಗೆ ಒಂದು ಅರ್ಧ ಆಪಲ್ ತಗೊಂಡಿದ್ದೀನಿ. ಸೊ ಹೊಟ್ಟೆ ಫುಲ್ ಅನ್ಸುತ್ತೆ. ಆಪಲ್ನ ನೀವು ಆಪಲ್ ಅಂತಲ್ಲ, ಫ್ರೂಟ್ಸ್ನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ಆದಷ್ಟು ತಿನ್ನಕ್ಕೆ ಟ್ರೈ ಮಾಡಿ, ನಿಮ್ಗೆ ಸಿಗ್ಬೇಕಾಗಿರೋ ಎಲ್ಲ ಪೌಷ್ಟಿಕಾಂಶ ಸಿಗತ್ತೆ. ಹಾಗೆ ನನ್ನ ಕೆಟ್ಟ ಅಭ್ಯಾಸನೂ ತೋರಿಸ್ತಾ ಇದ್ದೀನಿ, ನನಗೆ ಒಂದು ಕಪ್ ಟೀ ಬೇಕೇ ಬೇಕು ಬ್ರೇಕ್ಫಾಸ್ಟ್ ಆದ್ಮೇಲೆ. ಸೊ ನಾನು ಮಾರ್ನಿಂಗ್ ಟೀ ಇದು. ಇದಾದ ತಕ್ಷಣ ಎಲ್ಲ ಕೆಲಸ ಸಾಂಬಾರು ಅದೆಲ್ಲ ಪ್ರಿಪೇರ್ ಆದ್ಮೇಲೆ ನೀವು ನೋಡ್ಬೋದು, ಇದು ಎಳ್ನೀರು 11:30 ಅಷ್ಟರಲ್ಲಿ ಒಂದು ಗ್ಲಾಸ್ ಎಳ್ನೀರು, 11 ಗಂಟೆ ಅಥವಾ 11:30 ನಂಗೆ ಹಶವಾದಾಗ ಒಂದು ಕಪ್ ಅಷ್ಟು ಎಳ್ನೀರ ಕುಡಿತೀನಿ ನಾನು. ನೋಡಿ, ತಿಂಡಿ ಎಲ್ಲ ಮುಗಿದ್ಮೇಲೆ ಪೂರ್ತಿ ಕಿಚನ್ ಫಳ ಫಳ, ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು, ಈವನ್ ಮಧ್ಯಾಹ್ನಕ್ಕೆ ಏನು ಅಡುಗೆಗೆ ಒಂದು ಮ್ಯಾಕ್ಸಿಮಮ್ ಪ್ರಿಪ್ರೇಷನ್ ಕೂಡ ಆಗಿರುತ್ತೆ. ಸಾಂಬಾರ್ ಇದೆ, ಸಾಂಬಾರ್ ಕೂಡ ಪ್ರಿಪ್ರೇಷನ್ ಮಾಡಿರ್ತೀನಿ.
ಬ್ರೇಕ್ಫಾಸ್ಟ್ ಆಯಿತು, ಎಳ್ನೀರು ಕುಡ್ದಿದ್ದಾಯಿತು, ಬ್ರೇಕ್ಫಾಸ್ಟ್ ಅಂದ್ರೆ ಟೀ ಆಯಿತು, ಎಳ್ನೀರು ಆಯಿತು, ನಂದು ಅರ್ಧ ಗಂಟೆ ರೆಸ್ಟ್ ಆಯಿತು. ಈಗ ಅಡುಗೆ ಪ್ರಿಪ್ರೇಷನ್. ಇವತ್ತು ನನ್ನ ಮಗನ ಫ್ರೆಂಡ್ ಕೂಡ ಬರ್ತಾ ಇರೋದ್ರಿಂದ ನನ್ನ ಸ್ಟೂಡೆಂಟ್, ನನ್ನ ಮಗನ ಫ್ರೆಂಡ್ಸ್ ಆಲ್ಮೋಸ್ಟ್ ನನ್ನ ಸ್ಟೂಡೆಂಟ್ಸ್, ಯಾಕಂದರೆ ನಾನು ಆ ಬ್ಯಾಚಿಂಗ್ ಹ್ಯಾಂಡ್ಲ್ ಮಾಡಿರೋದ್ರಿಂದ ನನಗೆ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಅವರೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಹೊಸದಾಗಿ ಏನು ಮೆಡಿಸಿನ್ನಲ್ಲಿ ಅವನ ಜೊತೆ ಓದ್ತಾ ಇರೋ ಮಕ್ಕಳಿದಾರಲ್ಲ ಅವರೆಲ್ಲ ಹೊಸಬ್ರು, ಅದರಲ್ಲೂ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇವತ್ತು ಬರ್ತಾ ಇರೋದು ನನ್ನ ಸ್ಟೂಡೆಂಟೇ, ಹಾಗೆ ಅವನ ಕ್ಲಾಸ್ಮೇಟ್ ಕೂಡ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್. ಸೊ ಎಲ್ರಿಗೂ ಇವಾಗ ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ ಮಾಡ್ತೀನಿ. ಹಾಗೆ ಈಗ 11:30 ಆಯಿತು, ಲಂಚ್ ಪ್ರಿಪ್ರೇಷನ್ ಮಾಡಿ ಬೇಗನೆ ಊಟ ಮಾಡೋಣ, ಯಾಕಂದರೆ ಡಯಟ್ ವಿಡಿಯೋ ನಾನು ತೋರಿಸ್ತಾ ಇರೋದ್ರಿಂದ ಟೈಮ್ ಹೇಗೆ ಕೀಪ್ ಅಪ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹೇಗಿದೆಲ್ಲ ಸಾಧ್ಯ ಅಂದರೆ, ನೀವು ಆರ್ಗನೈಸ್ಡ್ ಆಗಿದ್ದಾಗ ಯಾವ ಟೈಮ್ಗೆ ಏನು ಮಾಡಬೇಕು ಅನ್ನೋದೊಂದು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ನೀವೇನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಏನಾದರೂ ಒಂದು ಕಷ್ಟ ಪಡಲೇಬೇಕು. ಸೊ ಸ್ಯಾಕ್ರಿಫೈಸ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಮೆಂಟಲಿ ಫಸ್ಟ್ ಪ್ರಿಪೇರ್ ಆಗಿ ನಾನು ಇದೇ ಥರ ಮಾಡ್ತೀನಿ, ಹೀಗೆ ಇರ್ತೀನಿ ಅಂತ ಅಂದ್ಕೊಂಡ್ರೆ ಮಾತ್ರ ನೀವು ಅದ ಅಂದ್ಕೊಂಡಿದ್ರಲ್ಲಿ ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ಹಾಗೂ ಒನ್ ಡೇ ರುಟೀನ್ ಈ ರೀತಿಯಲ್ಲಿದೆ. ಬನ್ನಿ, ಮುಂದೆ ಹೋಗ್ತಾ ಇನ್ನ ಮಾತಾಡ್ತೀನಿ. ಟೈಮ್ ಇವಾಗ 12:30, ನನ್ನ ಅಡುಗೆ ಮಾಡೋ ಟೈಮ್ ಇದು. ಓಕೆ, ರೆಸ್ಟ್ ಆಯಿತು, ಅರ್ಧ ಗಂಟೆ ರೆಸ್ಟ್ ಮುಗಿಸ್ಕೊಂಡು, ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ರೆಸ್ಟ್ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆಗೆ ಅವ್ರೆಕಾಳು ಪಲ್ಯ ಮಡಕೆ ಕಾಳು ಪಲ್ಯ. ಹಲೋ, ನಾನು ಆಲ್ರೆಡಿ ಹೇಳಿದ್ದೆ ನನ್ನ ಮಗನ ಫ್ರೆಂಡ್ ಬರ್ತಾನೆ ಅಂತ ಲಂಚ್ ಟೈಮ್, ನೋಡಿದ್ರಿ ಎಲ್ಲ ಪ್ರಿಪೇರ್ ಆಗಿದೆ ಅಂತ. ಅದು ಸ್ಪೆಷಲ್ ಏನು ಮಾಡೋಕ್ಕಾಗಲಿಲ್ಲ. ಗಗನ್ ಚೌಹಾನ್, ನನ್ಗೆ ಈಗಲೂ ಫುಲ್ ನೇಮ್ ಈ ಕೇಳಿದ್ರೆ ರೋಲ್ ನಂಬರ್ಸ್ ಇನಿಷಿಯಲ್ಸ್ ಎಲ್ಲ ನೆನಪಾಗ್ತಾ ಹೋಗುತ್ತೆ, ಯಾಕಂದ್ರೆ 2 ವರ್ಷ ನಾನು ಇವ್ರಿಗೆ ಹ್ಯಾಂಡ್ಲ್ ಮಾಡಿದ್ದೀನಿ. ಇವನ್ ನನ್ನ ಮಗ ಕೂಡ ನನ್ನ ಸ್ಟೂಡೆಂಟೇ, ಇಂಗ್ಲಿಷ್ ತಗೊಳ್ತಾ ಇದೆ ಇವ್ರಿಗೆ, 2 ಇಯರ್ಸ್ ಅಲ್ಲ. ಸೊ ಗಗನ್ ಇವಾಗ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಬಿ ಎಂ ಸಿ ಕಾಲೇಜಲ್ಲಿ ಮೆಡಿಸಿನ್ ಹೋಗ್ತಾ ಇದ್ದಾನೆ. ಇಬ್ರು ಕ್ಲಾಸ್ಮೇಟ್ಸ್, ಫಸ್ಟ್ ಸ್ಟ್ಯಾಂಡರ್ಡ್ ಇದನ್ನು ಕ್ಲಾಸ್ಮೇಟ್ಸ್. ಇವತ್ತು ಹತ್ತದಲ್ಲೇ ಅವ್ರ ಊರಿತ್ತು, ಹಾಗಾಗಿ ನಮ್ಮನೆಗೆ ಲಂಚ್ ಜಾಯಿನ್ ಆಗಿದ್ದಾನೆ. ಗಗನ್ ಹೇಗಿದೆ ಕಾಲೇಜ್ ಎಲ್ಲ? ಇವಂದು ನೀಟ್ ಸ್ಕೋರ್ ನೀವು ಕೇಳಲೇಬೇಕು. ಕಮಾನ್ ಗಗನ್, ಸ್ಕೋರ್ ಎಷ್ಟು ಹೇಳಿ? 641 ಸ್ಕೋರ್ ಮಾಡಿ ಫ್ರೀ ಸೀಟ್ ತಗೊಂಡು ಬಿ ಎಂ ಸಿ ಕಾಲೇಜಿಗೆ ಜಾಯ್ನ್ ಆಗಿರೋದು ತುಂಬಾನೇ ಖುಷಿ. ಆಸ್ ಅ ಟೀಚರ್ ನಂಗೆ ತುಂಬಾನೇ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ ಈ ತರ ಸ್ಟೂಡೆಂಟ್ಸ್ ಇರುವಾಗ. ಸೊ ಇವಾಗ ಸ್ಟೂಡೆಂಟ್ ಅಲ್ಲ, ಅವ್ರೀಗ್ಲೂ ಮ್ಯಾಮ್ ಅಂತಾರೆ, ಆಂಟಿ ಅಂತಾರೆ, ಮ್ಯಾಮ್ ಅಂತಾರೆ, ಎಲ್ಲ ಕನ್ಫ್ಯೂಷನ್. ಲಾಸ್ಟ್ ವೀಕ್ ಕೂಡ ಒಂದ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಮ್ಯಾಮ್ ಅಂತ ಕರಿಬೇಕಾ ಆಂಟಿ ಅಂತ ಕರಿಬೇಕಾ ನನ್ನ ಕೇಳ್ತಾ ಇದ್ರು. ಸೊ ಅದು ಬಂದ್ಬಿಟ್ಟಿದೆ ರೂಢಿಯಾಗಿ. ಸೊ ಅವ್ರ ಊಟ ಮುಗಿಸ್ಲಿ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಡಯಟ್ ವಿಡಿಯೋದಲ್ಲಿ ಇದೇನಪ್ಪ ಅಂತ ನಿಮ್ಗೆ ಅನ್ಸಿದ್ರೆ, ಇದೇ ರೀತಿ ನಿಮ್ ಮನೆಗಳು ಸಡನ್ ಆಗಿ ಗೆಸ್ಟ್ ಬರ್ತಾರೆ, ಸಡನ್ ಆಗಿ ಚೇಂಜಸ್ ಆಗುತ್ತೆ. ಸೊ ಯಾರು ಕೂಡ ಹೊರತಲ್ಲ, ನಾನು ಇದನ್ನ ಪ್ರಿಟೆಂಡ್ ಮಾಡಿ ಆಕ್ಟಿಂಗ್ ಮಾಡಿ ಶೂಟ್ ಮಾಡ್ತಲ್ಲ. ನಮ್ಮ ಮನೇಲಿ ಅವತ್ತು ಏನೇನು ನಡೀತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಅದ್ರ ನಡುವೆ ನನ್ನ ರುಟೀನ್ ಹೇಗಿರ್ತದೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನನ್ ಮಗ ಯಾವ ವಿಡಿಯೋಗೂ ಬರಲ್ಲ, ಹಾಗಾಗಿ ಅವನಿಗೆ ಗೊತ್ತಿಲ್ಲದೇನೆ ಇದನ್ನ ಶೂಟ್ ಮಾಡಿದೆ, ಬೇಡ 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 ಅಂತ ಹೂ ಹಾಕಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಬಟ್ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ನಾನು. ಓಕೆ, ಸೊ ಅವ್ರಿಗೆಲ್ಲ ಚಪಾತಿ ಊಟ. ಇದೇನಪ್ಪ ಅವ್ರಿಗೆಲ್ಲ ಚಪಾತಿ ಊಟ ಕೊಟ್ಬಿಟ್ಟು ನೀವು ರೈಸ್ ತಗೊಂಡ್ರ ಅಂತಂದ್ರೆ, ಹೌದು, ಕಾರ್ಬೋಹೈಡ್ರೇಟ್ಸ್ ಕೂಡ ಬೇಕು ಬಾಡಿಗೆ. ಬೇಳೆ ಹಾಗೆ ಅನ್ನ ಎರಡೂ, ವೈಟ್ ರೈಸ್ ನೋ ಪ್ರಾಬ್ಲಮ್, ಬಟ್ ಒಂದು ಲಿಮಿಟ್ ಅಲ್ಲಿ ಇರಲಿ. ಒಂದು ಬೌಲ್ ಅಷ್ಟು ರೈಸು, ರಸಂ, ಮೊಸರು, ಉಪ್ಪಿನಕಾಯಿ. ಉಪ್ಪಿನಕಾಯಿ ಡೈಜೆಷನ್ ಇಂಪ್ರೂವ್ ಮಾಡೋದ್ರಿಂದ ಪ್ರತಿ ಮನೆಯಲ್ಲೂ, ನಾನು ಹೇಳೋದಿಷ್ಟೇ, ಟ್ರೆಡಿಷನಲಿ ನಿಮ್ಮ ಅಜ್ಜಿ ಅಂದ್ರು ಅಮ್ಮಂದ್ರು ಏನ್ ಫಾಲೋ ಮಾಡಿದ್ರು ಅದನ್ನ ಮಾಡ್ತಾ ಹೋಗಿ, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಹಾಗೆ ಊಟ ಆದ್ಮೇಲೆ ನಾನು ಮಧ್ಯಾಹ್ನ ಬೆಳಗ್ಗೆ ರೆಸ್ಟ್ ಮಾಡಿದ್ದೆ ಅಂದ್ರೆ ಮಧ್ಯಾಹ್ನ ಮಲ್ಗಲ್ಲ, ಊಟ ಆದ್ಮೇಲೆ ನನ್ನ ಬಟ್ಟೆಗಳು ಅಯನ್ ಮಾಡೋದಾಗಲಿ, ಸ್ಟಿಚಿಂಗ್, ಇನ್ನ ಏನೇನೋ ಕೆಲಸ ಇರುತ್ತೆ, ಬಟನ್ಸ್ ಹೋಗಿರುತ್ತೆ ಅಥವಾ ಪಾಟ್ಗಳಿಗೆ ಎಲ್ಲ ರೀಪಾಟ್ ಮಾಡ್ಬೇಕಾಗಿರುತ್ತೆ, ಮಣ್ಣು ಹಾಕ್ಬೇಕು, ಗಿಡಗಳಿಗೆ ನೀರ್ ಹಾಕ್ಬೇಕು, ಏನೇ ಎಕ್ಸ್ಟ್ರಾ ಕೆಲಸ. ಇದು ಮೀ ಟೈಮ್, ನನಗೆ ಇಷ್ಟ ಆಗಿರೋ ಕೆಲಸ ಮಾಡುವಂತ ಟೈಮ್. 2:30 ರಿಂದ 4:30 ತನಕ ಟೈಮ್ ಸಿಕ್ಕುತ್ತೆ. ಸೊ ಆ ಟೈಮ್ ಫುಲ್ ಯುಟಿಲೈಸ್ ಮಾಡ್ಕೋತೀನಿ ನಾನು, ನನಗೆ ಇಷ್ಟ ಆಗಿರೋ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಯಾವ್ದನ್ನು ಪೆಂಡಿಂಗ್ ಇಟ್ಕೊಳ್ಳಲ್ಲ, ಇವತ್ತಾಗದೆ ಇರೋದನ್ನ ನಾಳೆ ಮುಗಿಸ್ಕೊಳ್ಳೋಣ ಅಂತ ಉಳಿಸ್ತೀನಿ. ಬಟ್ ಇವತ್ತು ಟೈಮ್ ವೇಸ್ಟ್ ಮಾಡಿ ನಾಳೆ ಮಾಡೋಣ ಅಂತ ಯಾವುದನ್ನು ಮುಂದಕ್ಕೆ ತಳ್ಳಲ್ಲ, ಎಷ್ಟು ಸಾಧ್ಯ ಅಷ್ಟು ಸಾಧ್ಯ ಮಾಡ್ತೀನಿ. ಹಾಗೆ ಈ ವಿಡಿಯೋ ಕೊನೆಯಲ್ಲಿ ನಿಮಗೂ ಅನ್ಸುತ್ತೆ, ನೈಟ್ ಮಲ್ಕೊಳ್ಳುವಾಗ ಗುಡ್ ನೈಟ್ ಹೇಳಬೇಕಿತ್ತು ನಿಮಗೆ, ಯಾಕಂದ್ರೆ 10 ಗಂಟೆಗೆ ನಾನು ಮಲಗ್ಬಿಟ್ಟೆ. ಬಟ್ ಮರ್ತೆ, ಈಗ ಅಭ್ಯಾಸ ಇಲ್ವಲ್ಲ, ಹಾಗಾಗಿ ಅದನ್ನ ಶೂಟೇ ಮಾಡಿಲ್ಲ ನಾನು. ನೋಡಿ ಸಂಜೆ ಮುಗೀತಾ, ಇವಾಗ 4:30 ಅಷ್ಟರಲ್ಲಿ ನನ್ನ ಪಾತ್ರೆ ಎಲ್ಲ ಮಧ್ಯಾಹ್ನ ತೊಳೆದಿರ್ತೀನಲ್ಲ, ಏನು ಕೆಲಸ ಇರಲ್ಲ. ಟೈಮ್ ನೋಡ್ಬೋದು, 6:10 ಇದೆ. ಸೊ ನಾನಿವಾಗ ವಾಕ್ ಹೋಗ್ಬೇಕಿತ್ತು, 4:30 ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳೆದಿದ್ದು ದಬಾಕ್ಬೇಕಿತ್ತು ಅಂದ್ರೆ ಎಲ್ಲ ಅರೇಂಜ್ ಮಾಡಿ ನನ್ನ ಮಗನಿಗೆ ಏನಾದ್ರು ಬೇಕಾದ್ರೂ ಮಾಡಿಕೊಟ್ಟು ಯೋಗ ಮುಗಿಸಿ ಅವನ ಫ್ರೆಂಡ್ ಊರಿಗೆ ಹೋದ, ಅವನಿಗೆ ಟೀ ಮಾಡಿಕೊಟ್ಟು ಈಗ ವಾಕ್ ಹೋಗೋಣ ಅಂತ ಹೊರಟೆ. ಡ್ರಿಸ್ಲಿಂಗ್ ಅಂದರೆ ಮಳೆ ಸ್ಟಾರ್ಟ್ ಆಯಿತು, ಸಣ್ಣಕ್ಕೆ ಸ್ಟಾರ್ಟ್ ಆಗಿದೆ.
ಬೇಡ ಈ ಟೈಮಲ್ಲಿ ನೆನೆಯೋದಿಲ್ಲ ಬೇಡ ಹೊರಗಡೆ ಹೋಗೋದು ಬೇಡ ಈಗ ಥ್ರೆಡ್ಮಿಲಲ್ಲೇ ವಾಕ್ ಮಾಡ್ತೀನಿ ವಾಕ್ ಮಾಡೋಕ್ಕೆ ಮುಂಚೆ ನನ್ನ ಸಾಯಂಕಾಲದ ಡ್ರಿಂಕ್ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನೇನು ಸ್ನ್ಯಾಕ್ಸ್ ತಿನ್ನಲ್ಲ ನಿಮಗೆ ಮಧ್ಯಾಹ್ನ ಊಟ ಮಾಡಿದ್ದು ಕಡಿಮೆ ಅನಿಸಿ ನಿಮಗೆ ಹಸುವಾದರೆ ಹೆಲ್ದಿಯಾಗಿ ಆದರೂ ತಿನ್ನಿ ಅಂದರೆ ಉಪ್ಪು ಕಡಲೆ ಶೇಂಗಾ ಅಥವಾ ಮನೆಯಲ್ಲಿರುವಂಥದ್ದೇ ಏನಾದರೂ ಕ್ಯಾರೆಟ್ ಒಂದು ಶೇಕ್ ಮಾಡ್ಕೊಳ್ಳಿ ಬೆಲ್ಲ ಹಾಕಿ ಒಂಚೂರು ಬೇಕಾದರೆ ಮಾಡ್ಕೋಬೋದು ಏನಾದರೂ ಹೆಲ್ದಿ ಟೀ ಕಾಫಿ ಬಿಟ್ಟೆ ಬಿಟ್ಟರೆ ತುಂಬ ಒಳ್ಳೆಯದು ನಿಮ್ಮ ಡಯಟ್ ಮಾಡ್ತಿದ್ದೀವಿ ಅಂತ ನಿಮಗೆ ಏನಾದರೂ ಇತ್ತು ಅಂದರೆ ಟೀ ಕಾಫಿನ ಕಂಪ್ಲೀಟಾಗಿ ಬಿಟ್ಬಿಡಿ ತುಂಬ ಒಳ್ಳೆಯದಾಗತ್ತೆ ಬನ್ನಿ ಈಗ ಕಷಾಯ ಮಾಡಿ ತೋರಿಸ್ತೀನಿ ನೋಡ್ಕೊಂಬಿಡಿ ಆಮೇಲೆ ನೈಟ್ ಊಟಕ್ಕೆ ನಾ ರೊಟ್ಟಿ ಮಾಡ್ಕೋತೀನಿ ಮಧ್ಯಾಹ್ನ ಸ್ವಲ್ಪ ರೈಸ್ ಊಟ ಮಾಡಿದ್ದೀನಿ ಅವರೆಲ್ಲ ಚಪಾತಿ ತಿಂದಿದ್ದಾರೆ ಪಲ್ಯ ಎಲ್ಲ ಇದೆ ನೈಟ್ ನಾನು ರೊಟ್ಟಿ ಮಾಡ್ಕೋತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಊಟ ಹೇಗಿರುತ್ತೆ ಅಂತೇಳಿ ನೈಟ್ ಅಂದರೆ ನೈಟ್ ಫುಲ್ ನೈಟ್ ಹೋಗಲ್ಲ 7:30 ನಾನು ಡಿನ್ನರ್ ಮಾಡಿಬಿಡ್ತೀನಿ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಕೂಟಣಿ ತೊಗೊಂಡಿದ್ದೀನಿ ಹಾಗೆ ಪುದೀನ ಶುಂಠಿ ಎರಡೇ ಇಂಗ್ರೀಡಿಯೆಂಟ್ ಈ ಪುದೀನನ ತೊಳ್ಕೊತೀನಿ ಪುದೀನ ನೀವು ಎಷ್ಟು ಹಾಕಿದ್ರೆ ತಪ್ಪಿಲ್ಲ ಶುಂಠಿ ಸ್ವಲ್ಪ ಖಾರ ಅನಿಸ್ಬೋದು 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇವಾಗ ತೊಳ್ಕೊಂಡು ಇದನ್ನು ಹೆಚ್ಕೊಂಡು ಇದನ್ನು ಕೂಡ ಹಾಕ್ಕೊಂಡು ಇವಾಗ ನಾನು ಜಜ್ತೀನಿ ನೀವು ನೋಡಿ ಒಂದು 300 ml ನಾನು ನೀರು ತಗೊಂಡಿದ್ದೀನಿ ಇಲ್ಲಿ ಆ 300 ml ನೀರು ಕುದಿಸ್ಬಿಟ್ಟು 200 ml ಆಗುವಷ್ಟು ಕುದಿಸಿ ಕುದಿಸಿದ್ರೆ ಇದೆಲ್ಲ ಇದ್ರ ಕಂಟೆಂಟ್ಸ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಶುಂಠಿ ಮತ್ತು ಪುದೀನದ್ದು ಆಮೇಲೆ ನಾನು ಇದಕ್ಕೆ ಯಾವುದೇ ಸ್ವೀಟ್ನರ್ಸ್ ಆ್ಯಡ್ ಮಾಡಲ್ಲ ಬೆಲ್ಲ ಜೇನುತುಪ್ಪ ಏನೂ ಆ್ಯಡ್ ಮಾಡಲ್ಲ ಹಾಗೆ ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇದು ಏನಕ್ಕೆ ಅಂದರೆ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ನಿಮ್ಮ ಫ್ಯಾಟ್ ಬರ್ನ್ ಮಾಡೋಕ್ಕೆ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಸೊ ಡೆಫಿನೆಟ್ಲಿ ಯಾರಿಗೆಲ್ಲ ಆಸಿಡಿಟಿ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆ ಇದನ್ನ ನೀವು ಡ್ರಿಂಕ್ನ ಡೆಫಿನೆಟ್ಲಿ ಟ್ರೈ ಮಾಡಿ ಸಂಜೆ ಹೊತ್ತು ಏನೂ ಇರಲ್ಲ ನಿಮಗೆ ಈ ರುಟೀನ್ ಫಾಲೋ ಮಾಡಿ ಆಮೇಲೆ ನನಗೆ ಹೇಳಿ ಇದು ಬಾಯ್ಲ್ ಆಗಲಿ ಇದು ಬಾಯ್ಲ್ ಆಗಕ್ಕೆ ಇಟ್ಬಿಟ್ಟು ನಾನು ವಾಕ್ ಮಾಡ್ಕೊಂಡು ಬರ್ತೀನಿ ಮನೆಯಲ್ಲೇ ವಾಕ್ ಇರೋದ್ರಿಂದ ಇದನ್ನ ಇಲ್ಲಾಂದ್ರೆ ನಾನು ಇದನ್ನ ಬಾಯ್ಲ್ ಮಾಡಿ ತಣ್ಣಗಾಗಕ್ಕೆ ಪ್ಲೇಟ್ ಕ್ಲೋಸ್ ಮಾಡಿ ಹೋಗ್ಬಿಡ್ತೀನಿ ವಾಕ್ ಮುಗಿಸ್ಕೊಂಬಂದು ಕುಡಿತಾ ಇದ್ದೆ ಇವತ್ತು ಮಳೆ ಬರ್ತಾ ಇದೆ ಸೊ ಮನೆಯಲ್ಲೇ ಟ್ರೆಡ್ಮಿಲ್ ಅಲ್ಲಿ ವಾಕ್ ಮುಗಿಸಿ ಬಂದು ಇದನ್ನ ಕುಡಿತೀನಿ ಇದು ನನ್ನ ಪರ್ಸನಲ್ ಲೈಫ್ ಇದೇ ನನಗೆ ಅನ್ಕಂಫರ್ಟಬಲ್ ಅಷ್ಟು ಕಂಫರ್ಟಬಲ್ ಇಲ್ಲ ನಾನು ಇದನ್ನೆಲ್ಲ ಶೂಟ್ ಮಾಡೋಕ್ಕೆ ಬಟ್ ನಿಮಗೆಲ್ಲ ಒಂದು ಕ್ವಶನ್ ಮಾರ್ಕ್ ಎಲ್ಲೂ ಉಳಿಬಾರ್ದು ಅಂತ ಇವತ್ತು ನಾನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಸೊ ನನ್ನ ಒಂದು ಈವ್ನಿಂಗ್ ವಾಕ್ ಟೈಮಲ್ಲಿ ನಾನು ಒಂದು 20 ಮಿನಿಟ್ಸ್ ಅಷ್ಟೇ 20 ಮಿನಿಟ್ಸ್ ಅಷ್ಟೇ ನಾನು ವಾಕ್ ಮಾಡಿದ್ದು ಅದು ಬ್ರಿಸ್ಕ್ ವಾಕ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಹೇಳ್ತೀನಿಲ್ಲ ಗಾಳಿ ಕುಡಿಯೋಕೆ ಹೋಗಿದ್ದೀನಿ ಅನ್ನೋ ರೀತಿ ವಾಕ್ ಮಾಡಲ್ಲ ಹಾಗೆ ವಾಕ್ ಮಾಡುವಾಗ ಯಾರ ಜೊತೆನೂ ಮಾತಾಡ್ತಾ ಟೈಮ್ ಪಾಸ್ ಮಾಡಲ್ಲ ಒಬ್ಳೇ ಹೋಗೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ವಾಕಿಂಗ್ ಹೋಗಿದ್ದ ಟೈಮ್ನ ನಾನು ಯುಟಿಲೈಸ್ ಮಾಡ್ಕೋಬೇಕು ಇಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ ಸೊ ನಾನು ಮಳೆ ಬಂತು ಅಂದರೆ ಮನೇಲಿ ಮಾಡ್ತೀನಿ ನೀವೆಲ್ಲ ಕೇಳ್ಬೋದು ಅಕ್ಕ ಮನೆ ನಮಗೆ ಮಳೆ ಬಂದರೆ ಏನು ಮಾಡಬೇಕು ಟ್ರೆಡ್ಮಿಲ್ ಇಲ್ಲ ಅಂದರೆ ದಯವಿಟ್ಟು ಯೋಗಾಸನ ಅಭ್ಯಾಸ ಮಾಡ್ಕೊಳ್ಳಿ ಒಂದು 10 ಸೂರ್ಯ ನಮಸ್ಕಾರ ಮಾಡಿ ಬೇಕಾದಷ್ಟು ಆಯ್ತು ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಆಲ್ರೆಡಿ ಯೋಗ ಮುಗಿಸ್ಕೊಂಡು ಬಂದು ವಾಕಿಂಗ್ ಮಾಡ್ತಾ ಇದ್ದೀನಿ ಸೊ ಬಿಫೋರ್ ದಟ್ ನಾನು ವಾಕ್ ಮಾಡೋದೇ ಇಲ್ಲ ಇದು ಡೈಲಿ ರೂಟೀನ್ ನಂದು ವಾಕ್ ಆಯ್ತು 20 ಮಿನಿಟ್ಸ್ ಮಾಡ್ತೀನಿ ಅಷ್ಟೇ ನಾನು ಜಾಸ್ತಿ ಮಾಡೋಕ್ಕಾಗಲ್ಲ ಲಿಗಮೆಂಟ್ ಪ್ರಾಬ್ಲಮ್ ಅಂದರೆ ತುಂಬ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ ನೀವೇನಾದರೂ ಈ ಡಯಟ್ನ ಫಾಲೋ ಮಾಡ್ತಾ ಇದ್ರೆ ದಯವಿಟ್ಟು 30 ಮಿನಿಟ್ಸ್ ಅರ್ಧ ಗಂಟೆ ಮಿನಿಮಮ್ ಮಾಡಿ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ಟೈಮ್ ಆಗೋದೇ ಇಲ್ಲ ನಮಗೆ ಅಂದರೆ ಬೆಳಗ್ಗೆನೆ ಒನ್ ಟೈಮ್ ಮಾಡಿ ಇನ್ನೊಂದು ಟೈಮ್ ಮನೆಯಲ್ಲೇ ಸ್ವಲ್ಪ ಯೋಗ ಅಥವಾ ವಾರ್ಮ್ ಅಪ್ ಎಕ್ಸಸೈಸಸ್ ಏನಾದರೂ ಮಾಡಿ ನಾನು 20 ಮಿನಿಟ್ಸ್ ಯೋಗ 20 ಮಿನಿಟ್ಸ್ ವಾಕ್ ಮಾಡ್ತೀನಿ ಸಂಜೆ ಟೈಮ್ ಮಾರ್ನಿಂಗ್ ನಾನು ಯೋಗ ಮಾಡೋಕ್ಕೆ ಟೈಮ್ ಆಗಲ್ಲ ಸೊ ಸಂಜೆ ಟೈಮ್ ಮಾಡ್ತೀನಿ ನಾನು ದೆನ್ ಫುಡ್ ಹ್ಯಾಬಿಟ್ಸ್ ಎಲ್ಲ ಈ ಥರ ಇದೆ ಇನ್ನೂ ಸ್ವಲ್ಪ ವಿಷಯಗಳು ಹೇಳ್ತೀನಿ ನಾನು ಸುಮಾರು 5 ರಿಂದ 6 ವರ್ಷ ಆಯಿತು ರುಜುತಾ ದಿವೇಕರ್ ಅವರ ಡಯಟ್ ಪ್ಲಾನ್ ಫಾಲೋ ಮಾಡ್ತೀನಿ ತುಂಬ ಒಳ್ಳೆ ಡಯಟಿಷಿಯನ್ ಅಂತಲೇ ಹೇಳ್ಬೋದು ಶಿಲ್ಪಾ ಶೆಟ್ಟಿ ಕರೀನಾ ಕಪೂರ್ ಸುಮಾರು ಜನ ಅವರ ಡಯಟ್ನ ಫಾಲೋ ಮಾಡ್ತಾರೆ ಫಿಲ್ಮ್ ಸ್ಟಾರ್ ಸೆಲೆಬ್ರಿಟೀಸ್ ಅಂತ ಹೋಗೋದು ಮಾರು ಹೋಗೋದು ಬೇಡ ಅವರು ಕೊಡೋ ಟಿಪ್ಸ್ ಅಥವಾ ಅವರು ಹೇಳೋ ರೀತಿ ನನ್ಗೆ ನಿಜವಾಗ್ಲೂ ಟಚ್ ಆಗುತ್ತೆ ಹಾಗೆ ನನಗೆ ಫಾಲೋ ಮಾಡ್ಬೇಕಂತ ಅನ್ಸುತ್ತೆ ಯಾಕೆ ಫಾಲೋ ಮಾಡ್ಬೇಕಂತ ಅನ್ಸುತ್ತೆ ಅಂದರೆ ಯಾವುದೇ ರೀತಿ ಈ ಏನೋ ಕೀಟೋ ಡಯಟ್ ಇಂಟರ್ಮೀಡಿಯೇಟ್ ಡಯಟ್ ಇದ್ಯಾವುದು ಹೇಳಲ್ಲ ಮನೆಯಲ್ಲಿ ಇರೋ ಅಡುಗೆನೇ ಊಟ ಮಾಡಿ ಅಂತ ಹೇಳ್ತಾರೆ ಸೊ ಊಟನ ಸ್ಪ್ಲಿಟ್ ಮಾಡ್ಕೋಬೇಕು ನಾ ಈಗ ಹೇಳೋದನ್ನ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರು ಕುಡೀರಿ ಆಮೇಲೆ ಒಂದು ಅರ್ಧ ಗಂಟೆ ಗ್ಯಾಪ್ ಬಿಟ್ಟು ಬಿಸಿನೀರು ನಿಂಬೆಹಣ್ಣು ಹಾಕಿ ಕುಡೀರಿ ಅಥವಾ ನಿಮಗೆ ಅಭ್ಯಾಸ ಇದ್ರೆ ಎದ್ದ ತಕ್ಷಣನೇ ಬಿಸಿನೀರು ನಿಂಬೆಹಣ್ಣು ಕುಡಿಬೋದು
ಬಟ್ ಲಿಕ್ವಿಡ್ ಇಂಟೇಕ್ ಜಾಸ್ತಿ ಇರಬೇಕು. ಒಂದು ದಿನಕ್ಕೆ 3 ಲೀಟರ್ ನೀರು ಕುಡಿಲೇಬೇಕು ವೆಯ್ಟ್ ಲಾಸ್ ಮಾಡೋದಿದ್ರೆ. ಸೊ ಆಮೇಲೆ ಬ್ರೇಕ್ಫಾಸ್ಟ್ನ ಬೆಳಗ್ಗೆ 7:30 ಮಾಡಬೇಕು. ಇಡ್ಲಿ ಆದರೆ 3-4 ಇಡ್ಲಿ ತಿನ್ನಿ, ಮನೆ ಇಡ್ಲಿ. ದೋಸೆ ಆದರೆ 1 ದೋಸೆ, ಜೊತೆಗೆ ಬರೀ ದೋಸೆ ಅಲ್ಲ, ಫ್ರೂಟ್ಸ್ ಪ್ರತಿದಿನ ಒಂದು ಫ್ರೂಟ್ಸ್ ಬ್ರೇಕ್ಫಾಸ್ಟ್ ಜೊತೆಗೆ ಫ್ರೂಟ್ಸ್ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಉಪ್ಪಿಟ್ಟಾದ್ರೆ ಒಂದು ಬೌಲ್ ಮಾಡ್ಕೊಳ್ಳಿ, ಅದೇ ಬೌಲ್ ಅಲ್ಲಿ ಅವಲಕ್ಕಿ, ಅದೇ ಬೌಲ್ ಅಲ್ಲಿ ಉಪ್ಪಿಟ್ಟು, ಅದೇ ಬೌಲ್ ಅಲ್ಲಿ ಮಧ್ಯಾಹ್ನ ರೈಸ್ ಅಂತೇಳಿ ಒಂದು ಬೌಲ್ನ ಒಂದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಅಂತೇಳಿ ಒಂದು ಬೌಲ್ನ ಇಟ್ಕೊಂಡ್ಬಿಡಿ. ಹಾಗೆ 11:30 ಅಷ್ಟರಲ್ಲಿ ಒಂದು ಎಳ್ನೀರು ಕುಡಿದಿ. ನಾನೇನು ಮಾಡ್ತೀನಿ, 3 ಬೆಳಗ್ಗೆನೆ ಕುಡಿದು ಬಿಡ್ತೀನಿ, 11:30 ಏನಾದರೂ ಫ್ರೂಟ್ಸ್ ತಿಂತೀನಿ. ಸೊ ನೀವು ಕೂಡ 11:30 ಎಳ್ನೀರು ಕುಡಿಯೋದನ್ನ ಅಭ್ಯಾಸ ಮಾಡಿ. ತುಂಬ ನಮ್ಮ ಟಾಕ್ಸಿನ್ಸ್ನ ಹೊರಗೆ ಹಾಕತ್ತೆ, ಹಾಗೆ ಸ್ಕಿನ್ ಅಂಡ್ ಹೇರ್ಗೆ ತುಂಬ ಒಳ್ಳೆಯದು, ತುಂಬ ರಿಚ್ ಇನ್ ಮಿನರಲ್ಸ್. ಹಾಗೆ 12:30 1 ಗಂಟೆ ಒಳಗೆ ಊಟ ಮಾಡಿ. ಊಟ ಏನಂದ್ರೆ ಚಪಾತಿ ಇದ್ರೆ ಒಂದು ಚಪಾತಿ, ಒಂದು ಬೌಲ್ ದಾಲ್ ತಗೊಳ್ಳಿ ಪೂರ್ತಿ, ಅಂದರೆ ಬೇಳೆ ಅಂಶ ನಮ್ಮ ದೇಹಕ್ಕೆ ಹೋಗ್ಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಅನ್ನಕ್ಕಿಂತ ಸಾಂಬಾರ್ ಜಾಸ್ತಿ ಇರಬೇಕು, ಚಪಾತಿಗಿಂತ ಪಲ್ಯ ಜಾಸ್ತಿ ಇರಬೇಕು. ಈ ಒಂದು ಕಾನ್ಸೆಪ್ಟ್ನ ನೆನ್ಪಿಟ್ಕೊಳ್ಳಿ. ಚಿಕ್ಕ ಚಿಕ್ಕ ತುತ್ತು ಮಾಡಿ ತಿಂತಾ ಬನ್ನಿ. ನೀವು ಪೂರ್ತಿ ಊಟ ಮುಗಿಸೋಷ್ಟರಲ್ಲಿ ನಿಧಾನಕ್ಕೆ ಊಟ ಮಾಡಿ, ಜಗೀರಿ ಕ್ಲೀನಾಗಿ ಚೂ ಮಾಡಿ, ಸಿಕ್ಕಾವಡೆ ಚೂ ಮಾಡಿ ನಾವು ಊಟ ಮಾಡಿದಾಗ ಅದು ಡೈಜೆಷನ್ ಆಗುತ್ತೆ, ಜೊತೆಗೆ ನಮಗೆ ಜಾಸ್ತಿ ಹಸಿವೆ ಆಗಲ್ಲ. ಸೊ ಚೆನ್ನಾಗಿ ಚೂ ಮಾಡಿ ತಿನ್ನಿ. ಒಂದು ಚಪಾತಿಗೆ ನಿಮ್ಗೆ ಹೊಟ್ಟೆ ಫುಲ್ ಅನಿಸ್ಬಿಡುತ್ತೆ. ಒಂದು ಬಟ್ಲು ಮೊಸರು ತಿನ್ನೋದನ್ನ ಮರಿಬೇಡಿ, ಒಂದು ಲೋಟ ಮಜ್ಜಿಗೆ ಕಂಪ್ಲೀಟ್ ಅನ್ಸ್ಬಿಡುತ್ತೆ ನಿಮ್ಗೆ. ಕೆಲವೊಬ್ರಿಗೆ ಸ್ವೀಟ್ ತಿನ್ನೋ ಅಭ್ಯಾಸ ಇರುತ್ತೆ ಊಟ ಆದ ತಕ್ಷಣ, ನಿಮ್ಗೆ ಆ ತರ ಅಭ್ಯಾಸ ಇದ್ರೆ ಒಂಚೂರು ಬೆಲ್ಲ ತಿನ್ನಿ. ಸೊ ಮಧ್ಯಾಹ್ನದ ಊಟದ ಇಷ್ಟ ಆಯ್ತು ಕತೆ. 12:30 ತಿಂದ್ಬಿಟ್ಟು 4:00 ಹಶವಾಗ್ಬಿಡುತ್ತೆ. ಹೌದು, ಒಮ್ಮೊಮ್ಮೆ ನನಗೂ ಹಶವಾಗುತ್ತೆ. ಬೆಳಗ್ಗೆ ಏನಾದ್ರೂ ಉಪ್ಪಿಟ್ಟು ಮಾಡಿದ್ ಉಳಿದಿದ್ರೆ ಸಂಜೆ ಟೈಮ್ ಒಂದು ಚಿಕ್ಕ ಬೌಲಲ್ಲಿ ಉಪ್ಪಿಡ್ತೀನಿ, ದೋಸೆ ಉಳಿದಿದ್ರೆ 1 ದೋಸೆ ಹಾಕ್ಸ್ಕೊಂಡು ತಿನ್ನಿ, ಇಡ್ಲಿ ಇದ್ರೆ 2 ಇಡ್ಲಿ ತಿನ್ನಿ ನೈಟು. ಏನಾದ್ರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಿಕ್ಕಿರಲಿ 4:30 ಅಷ್ಟು ನೀವು ಧಾರಾಳವಾಗಿ ತಿನ್ಬೋದು. ಆದರೆ ಮಧ್ಯ ಮಧ್ಯದಲ್ಲಿ ನೀರು ಕುಡಿಯೋದನ್ನ ದಯವಿಟ್ಟು ಮರಿಬೇಡಿ. ಅದಾದ್ಮೇಲೆ ನೀವು 7:30 ಬ್ರೇಕ್ಫಾಸ್ಟ್, ಸಾರಿ, ಅದಾದ್ಮೇಲೆ ನೈಟ್ 7:30-8 ಗಂಟೆ ಒಳಗಡೆನೆ ಡಿನ್ನರ್ ಮಾಡ್ಬೇಕಾಗತ್ತೆ. ರಾತ್ರಿ ಊಟ, ರಾತ್ರಿ ಊಟ ಏನಪ್ಪ ಇರ್ಬೇಕಂದ್ರೆ, ನಾನೊಂದು ಹೇಳ್ತೀನಿ, ಮೈದಾ ಮತ್ತೆ ಗೋಧಿನ ಆದಷ್ಟು ಕಡಿಮೆ ಮಾಡಿ ತಿನ್ಲೇಬೇಡಿ. ಮೈದಾ ಅಂತೂ ಸ್ಟಾಪ್ ಮಾಡಿ ತಿನ್ಲೇಬೇಡಿ. ಅದರಲ್ಲಿ ಗ್ಲುಟನ್ ಅಂತ ಇರುತ್ತೆ, ಈ ಗ್ಲುಟನ್ ಚಪಾತಿಯಲ್ಲಿ ಕೂಡ ಇರುತ್ತೆ, ಅಂದ್ರೆ ಗೋಧಿ ಹಿಟ್ಟಲ್ಲಿ ಇರುತ್ತೆ. ಜಾಸ್ತಿ ಫೈಬರ್ ಕಂಟೆಂಟ್ ಸಿಕ್ಕಲ್ಲ ನಮ್ಗೆ, ಗ್ಲುಟನ್ ಜಾಸ್ತಿ ಇರೋದ್ರಿಂದ ನಮ್ ಫ್ಯಾಟ್ ಜಾಸ್ತಿ ಆಗುತ್ತೆ, ಅದು ಎಲಾಸ್ಟಿಕ್ ತರ ಬೇಗ ಡೈಜೆಷನ್ ಕೂಡ ಆಗಲ್ಲ. ಸೊ ಏನ್ ಮಾಡ್ಬೇಕು, ಅದನ್ನ ಬಿಟ್ಟು ರಾಗಿ ಮುದ್ದೆ, ರಾಗಿ ರೊಟ್ಟಿ, ಜೋಳದ ಮುದ್ದೆ, ಜೋಳದ ರೊಟ್ಟಿ, ಸಜ್ಜೆ, ನವಣೆ, ಎಷ್ಟೊಂದು ಮಿಲೆಟ್ಸ್ ಇದೆ, ಏನಾದ್ರೂ ಯೂಸ್ ಮಾಡಿ. ಏನಪ್ಪ ಡಯಟ್ ಅಂತೇಳಿ ಬಿಳಿ ಅನ್ನ ಊಟ ಮಾಡ್ಬಿಟ್ರಲ್ಲ ಇವರು ಅಂತಂದ್ರೆ, ನಿಜವಾಗ್ಲೂ ಈ ಬ್ರೌನ್ ರೈಸ್ ತಿನ್ಬೇಕು, ರೆಡ್ ರೈಸ್ ತಿನ್ಬೇಕು, ಎಲ್ಲಿತ್ತು ನೀವು ಚಿಕನ್ ಇದ್ವಾಗ ಎಲ್ಲಿತ್ತು ಅದೆಲ್ಲ. ನಾ ಹೇಳೋದಿಷ್ಟೇ, ಇವನ್ ಡಯಟಿಷಿಯನ್ ಹೇಳೋದು ಅಷ್ಟೇ, ನಿಮ್ಮ ಪಾರಂಪರಿಕವಾಗಿ ಏನ್ ನಿಮ್ಮಲ್ಲಿ ಅಡಿಗೆ ಆಗುತ್ತೋ ಅದೇ ಅಡಿಗೆನ ಊಟ ಮಾಡಿ. ಪ್ರತಿದಿನ ಮಧ್ಯಾಹ್ನ ಊಟದಲ್ಲಿ 1 ಸ್ಪೂನ್ ತುಪ್ಪ ತಿನ್ನಿ. ಯಾವುದೇ ರೀತಿಯ ಫಾಸ್ಟ್ ಫುಡ್ಸ್ ತಿನ್ಲೇಬೇಡಿ, ಸ್ಕಿಪ್ ಮಾಡಿ. ವೈಟ್ ಪಾಯ್ಸನ್ನ ಸ್ಟಾಪ್ ಮಾಡಿ. ವೈಟ್ ಪಾಯ್ಸನ್ ಅಂದ್ರೆ ಅಕ್ಕಿ, ಸಕ್ಕರೆ, ಮೈದಾ, ಈ ತರ ವೈಟ್ ಪಾಯ್ಸನ್ ಅಂತ ಕರೀತಾರೆ ಇದನ್ನ. ದಯವಿಟ್ಟು ಇದನ್ನ 0 ಕಂಪ್ಲೀಟ್ ಸ್ಟಾಪ್ ಮಾಡಿ. ಟೀ ಅಂಡ್ ಕಾಫಿನ ಪೂರ್ತಿ ಸ್ಕಿಪ್ ಮಾಡಿದ್ರೆ ಒಳ್ಳೇದು. ಇನ್ನು ನನಗೆ ಆ ಒಂದು ಇದನ್ನೇ ಸಿಕ್ಕಿಲ್ಲ, 1 ಕಪ್ ಮಾರ್ನಿಂಗ್ ಟೀ ಬೇಕೇ, ಮಾರ್ನಿಂಗ್ ಅಂದ್ರೆ ಆಫ್ಟರ್ ಬ್ರೇಕ್ಫಾಸ್ಟ್ ಟೀ ಬೇಕೇ ಬೇಕು. ಆ ಟೀ ಕುಡಿದ್ರೆ ಏನೋ ಫ್ರೆಶ್ನೆಸ್ ಅಂತ ಅನ್ಸುತ್ತೆ ನನಗೆ. ನೈಟ್ ಡಿನ್ನರ್ದಾಯ್ತು, ಮಲ್ಗೋಕ್ ಮುಂಚೆ ಬೇಗ ಊಟ ಮಾಡಿರ್ತೀವಲ್ವಾ, ಮತ್ತೆ ಮಧ್ಯರಾತ್ರಿ ಹಸಿವಾಗ್ಬಿಟ್ರೆ ಹೇಗೆ ಅಂತ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ನೈಟ್ ಮಲ್ಗೋಕ್ ಮುಂಚೆ 1 ಕಪ್ ಹಾಲು, ಒಂದು ತೀರಾ ನಿಮ್ಗೆ ನಿದ್ದೆ ಬರಲ್ಲ ಅನ್ನೋರಿದ್ರೆ ಒಂದು 2 ಗೋಡಂಬಿ ತಿನ್ಬೋದು. ತಿಂದು 1 ಕಪ್ ಹಾಲು ಕುಡಿದ್ರೆ ಕೋಲ್ಡ್ ಮಿಲ್ಕ್ ಕುಡಿದ್ರಿ, ಬಿಸಿ ಹಾಲು ಬೇಡ, ಒಳ್ಳೇದಲ್ಲ. ಕೋಲ್ಡ್ ಆಗಿ, ಅಂದ್ರೆ ಕೋಲ್ಡ್ ಅಂದ್ರೆ ಫ್ರಿಜ್ ಅಲ್ಲಿ ಇರೋದಲ್ಲ, ನಾರ್ಮಲ್ ಟೆಂಪರೇಚರ್ ಇರೋ ಹಾಲನ್ನ 1 ಚಿಟ್ಕೆ ಅರಶಿನ ಹಾಕೊಂಡು ನೀವು ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. 10 ಗಂಟೆಗೆ ವೈಂಡ್ ಅಪ್ ಆಗಿ, ಅಂದ್ರೆ 10 ಗಂಟೆಗೆ ಮಲಗ್ಬಿಡಿ, ಬೆಳಗ್ಗೆ 5 ಗಂಟೆಗೆ ಎದ್ದೇಳಿ. ಇದು ಹೆಲ್ದಿಯೆಸ್ಟ್ ರುಟೀನ್. ಯಾಕೆ ವೆಯ್ಟ್ ಲಾಸ್ ಆಗಲ್ಲ, ನೀವು ಯಾವುದು ಕಾಂಪಿಟೇಷನ್ಗೆ ಹೋಗ್ಬೇಕಾಗಿಲ್ಲ. 1 ತಿಂಗಳಿಗೆ 10 ಕೆಜಿ ಕಡಿಮೆ ಮಾಡಿಕೊಂಡು, ಸೊ ತಿಂಗಳಿಗೆ 2 ಕೆಜಿ ಕಡಿಮೆ ಆದ್ರೆ ಸಾಕು, ಖುಷಿ ಪಡಿ. ಅಷ್ಟೇ ಮಾಡ್ತಾ ಮಾಡ್ತಾ ಇದನ್ನ ಫಾಲೋ ಮಾಡ್ತಾ ಹೋಗಿ, ನಿಮ್ಮ ವೆಯ್ಟ್ ಒಂದು ಐಡಿಯಲ್ ವೆಯ್ಟ್ ಬಂದು ಸ್ಟಾಪ್ ಆಗುತ್ತೆ. ಆಮೇಲೆ ನೀವು ಕಡಿಮೆ ಜಾಸ್ತಿ ಅಂತಲ್ಲ, ಬ್ಯೂಟಿಫುಲ್ ಆಗಿರ್ತೀರಿ, ಹೆಲ್ದಿಯಾಗಿರ್ತೀರಿ, ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಹೇರ್ ಚೆನ್ನಾಗಿರುತ್ತೆ, ಹಾಗೆ ನಿಮ್ಗಿರೋ ಬಿ ಪಿ, ಶುಗರ್, ಥೈರಾಯ್ಡ್ ಪ್ರಾಬ್ಲಮ್ಸ್ ಎಲ್ಲ ಕೂಡ ಹೊರಟೋಗುತ್ತೆ. ಸೊ ಈ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸದಾಗಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಮುಗಿತಾ ಅಂದ್ರೆ ಇನ್ನ ಮುಗ್ದಿಲ್ಲ, ಕಷಾಯ ರೆಡಿ ಆಗಿದೆ. ಕಷಾಯ ಇದ್ರೆ ತಣ್ಣಗಾಗ್ಲಿ, ಈ ತಣ್ಣಗಾಗಷ್ಟರಲ್ಲಿ ದೇವ್ರ ಪೂಜೆ ಮುಗಿಸ್ಕೊಂಡು ಬರೋಣ, ಬನ್ನಿ. ಸಂಜೆ ಪೂಜೆ ಕೂಡ ಫಾಸ್ಟ್ ಫಾರ್ವರ್ಡ್ ಮಾಡ್ಬಿಟ್ಟಿದ್ದೀನಿ, ಯಾಕಂದ್ರೆ ನನ್ನ ರೂಟೀನಲ್ಲಿ ಇದು ಸೇರ್ಕೊಳ್ಳುತ್ತೆ.
ಅದು ಲೆಂದಿ ಆಗ್ಬಿಡುತ್ತೆ ವಿಡಿಯೋ ಒಂದೇ ಕಾರಣ. ಓಕೆ, ಪೂಜೆ ಎಲ್ಲ ಮುಗಿಸಿ ನಾನು ಕಷಾಯನ ಕುಡಿಬೇಕಾಗತ್ತೆ. ನೆಕ್ಸ್ಟ್ ಏನಂದ್ರೆ ಪ್ರತಿದಿನ ಲೈಫ್ ಒಂದೇ ತರ ಇರಲ್ಲ, ತುಪ್ಪ ಖಾಲಿ ಆಗ್ಬಿಟ್ಟಿದೆ, ಏನ್ ಮಾಡ್ಬೇಕಪ್ಪ ಅಂತ ತುಪ್ಪನು ಕಾಯಿಸೋದು. ಸಂಜೆ ಆ ಒಂದು ಎಡಿಟಿಂಗ್ ಟೈಮ್ ಅಲ್ಲಿ ತುಪ್ಪನು ಕಾಯಿಸಿದೆ. ಇದು ನನ್ನ ನೈಟ್ ಡಿನ್ನರ್ ರೊಟ್ಟಿ, ಒಂದು ರೊಟ್ಟಿ ಬೆಣ್ಣೆ, ಈರುಳ್ಳಿ, ಅವರೆಕಾಳು ಪಲ್ಯ, ಮಧ್ಯಾಹ್ನ ಮಾಡಿದ್ದು ಮೊಳಕೆ ಕಾಳು ಪಲ್ಯ ಇದೆ, ಚಟ್ನಿ ಪುಡಿ, ಮೊಸರು. ಇದು ನನ್ನ ನೈಟ್ ಡಿನ್ನರ್. ಸೊ ಇಷ್ಟು ತಿಂದು ಮಲಗೋ ಮುಂಚೆ ಒಂದು ಗ್ಲಾಸ್ ಹಾಲು ಕುಡಿಯೋಕ್ಕೆ ನಾನು ಮರೆಯಲ್ಲ, ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆ ನೈಟ್ ಹೇಳ್ದಂಗೆ ಗುಡ್ ನೈಟ್ ಹೇಳೋದು ನಾನು ಮರ್ತಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಬನ್ನಿ, ಯಾರಿಗೆಲ್ಲ ನಿದ್ದೆ ಬರಲ್ಲ ಅನ್ನೋ ಪ್ರಾಬ್ಲಮ್ ಇರ್ತಾರ ನೈಟು, ಅವರು ನಾಲ್ಕು ಗೋಡಂಬಿ ತಿನ್ನಿ. ನಾನು ತಿನ್ನೋಕೆ ಇಟ್ಕೊಂಡಿಲ್ಲ, ನಿಮಗೆ ತೋರ್ಸಕ್ಕಂತ ಇಟ್ಟಿದ್ದೀನಿ. ನನಗೆ ನಿದ್ದೆ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅರಿಶಿನದ ಹಾಲು ಇದನ್ನ ಕುದಿಸಿ ಕುಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ನಾನು ಬಿಸಿ ಹಾಲು ಕುಡಿಯಲ್ಲ, ತಣ್ಣಗಿರೋ ಹಾಲು ಕುಡಿಯೋದ್ರಿಂದ ಒಂದು ಚಿಟ್ಕಿ ಅರಿಶಿನ ಹಾಕಿ ಈ ತಣ್ಣಗಿರೋದ್ರ ಹಾಲನ್ನೇ ಕುಡಿದು ಬಿಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ, ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬಿಡಿ. ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಯ್ತಾ? ಸೊ ನೈಟ್ 10:30 ಒಳಗಡೆ ನಾನು ಮಲಗ್ತೀನಿ, ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀನಿ. ಇದಾಗಿತ್ತು ನನ್ನ ಲೈಫ್ ರೂಟೀನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.